ಹಾಯ್ ಹಲೋ ಎಲ್ಲರಿಗೂ ವೀಕ್ಷಕರಿಗೂ ನಮಸ್ಕಾರ ಸ್ಪರ್ಧಾ ಚೈತ್ರ ಸಂಸ್ಥೆ ಹಾಗೂ ಸ್ಪರ್ಧಾ ಚೈತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ ನಮ್ಮ ಸಂಸ್ಥೆ IAS KASನ ನೂತನ ಬ್ಯಾಚ್ಗಳನ್ನು ಪ್ರಾರಂಭ ಮಾಡ್ತಿದೆ ಸಂಬಂಧಪಟ್ಟವರು ಈ ನಂಬರ್ಗೆ ನೀವು ದಾಖಲಾತಿಯನ್ನು ಮಾಡ್ಕೊಳ್ಬೋದು ನಮ್ಮಲ್ಲಿ ಮೇನ್ಸ್ಗೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಸಪ್ರೇಟ್ ಆದಂತಹ ಒಂದು ಸಲಹೆ ಮತ್ತು ಸೂಚನೆಗಳನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಿದೆ ನಮ್ಮ ಸಂಸ್ಥೆ ಬಹಳ ವರ್ಷಗಳಿಂದಲೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದು ತುಂಬ ಅತ್ಯಂತ ಹಳೆಯದಾದ ಸಂಸ್ಥೆ ಮತ್ತು ಯಶಸ್ವಿಯಾದಂತಹ ಒಂದು ಸಂಸ್ಥೆ ಸೊ ಈ ಸಂಸ್ಥೆಯ ವತಿಯಿಂದ ನಮ್ಮ IAS ಮತ್ತು KAS ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಸೊ ಅದಾದ ನಂತರ ನೋಡೋದಾದರೆ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣ ಮಧ್ಯಕಾಲೀನ ಭಾರತದ ಇತಿಹಾಸ ಪ್ರಶ್ನೋತ್ತರಗಳ ವಿವರಣೆಯನ್ನು ನಾನು ಈ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ತರಗತಿಯಲ್ಲಿ ಹಿಂದಿನ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಸೊ ಈ ತರಗತಿಯಲ್ಲಿ ನಾವೇನು ಮಾಡ್ತೀವಿ ಒಂದು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ತಿಳ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಈ ಒಂದು ಕ್ವಶನ್ ಏನಿದೆ IASಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಬಾಗ್ದಾದ್ನ ಖಲೀಫನಿಗೆ ಮೊಹಮ್ಮದ್ ಬಿನ್ ಕಾಸಿಮನು ಬಂಧಿಸಿ ಕಳುಹಿಸಿಕೊಟ್ಟ ಇಬ್ಬರು ರಾಜದಾಹಿರನ ಕುಮಾರಿಯರು ಈ ಪ್ರಶ್ನೆಯಲ್ಲೇ ಮತ್ತೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫಸ್ಟು ಈ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳ್ತೀನಿ ಅನಂತರ ಮತ್ತೆ ಈ ಒಂದು ಪ್ರಶ್ನೆಯಲ್ಲಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಯ ಬಗ್ಗೆ ನಾವೇನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಾಗಾಗಿ ಬಾಗ್ದಾದ್ನ ಖಲೀಫನಿಗೆ ಮೊಹಮ್ಮದ್ ಬಿನ್ ಕಾಸಿಮನು ಬಂಧಿಸಿ ಕಳುಹಿಸಿಕೊಟ್ಟ ಇಬ್ಬರು ರಾಜದಾಹಿರನ ಕುಮಾರಿಯರು ಯಾರು ಅಂತ ಕೇಳಿದರೆ ಆ ಒಂದು ಈ ಪ್ರಶ್ನೆಗೆ ನಮ್ಮ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಸೊ ಆಪ್ಷನ್ ಎ ಪೆರುಮಳಾ ದೇವಿ ಆಪ್ಷನ್ ಬಿ ಭಾನುಮತಿ ದೇವಿ ಅದೇ ರೀತಿ ಸಿ ಸೂರಜ್ ದೇವಿ ಮತ್ತು ಅದೇ ರೀತಿ ಚಂದ್ರಮತಿ ದೇವಿ ಅಂತಕ್ಕಂಥದ್ದು ಸೊ ಹಾಗಾಗಿ ದಾಹಿರನ ಮಕ್ಕಳು ಯಾರು ಅಂತ ಕೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಪೆರುಮಲಾ ದೇವಿ ಮತ್ತು ಸೂರಜ್ ದೇವಿ ಅಥವಾ ಸೂರ್ಯದೇವಿ ಅಂತ ಕರಿತೀವಿ ಸ್ನೇಹಿತರೆ ಇವ್ರನ್ನ ಹಾಗಾಗಿ ಇವರಿಬ್ಬರು ಕೂಡ ದಾಹಿರನ ಮಕ್ಕಳಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಮತ್ತು ಮೂರು ನಮಗೆ ಇದರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆ ಒಳಗಡೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಸ್ನೇಹಿತರೆ ಸೊ ಮೊಹಮ್ಮದ್ ಬಿನ್ ಕಾಸಿಮ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ದಾಳಿಕೋರ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಭಾರತದ ಮೇಲೆ ದಾಳಿ ಮಾಡಿದ ಮಧ್ಯಕಾಲೀನದಲ್ಲಿ ದಾಳಿ ಮಾಡಿರ್ತಕ್ಕಂಥವ್ರು ಅರಬರು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಸ್ನೇಹಿತರೆ ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಬರ್ತದೆ ಅರಬರು ಮೊದಲನೇದಾಗಿ ಭಾರತದ ಮೇಲೆ ದಾಳಿ ಮಾಡ್ತಾರೆ ಅದಾದ ನಂತರ ಎರಡನೇ ಅಂಶ ಅಂತ ಹೇಳಿದ್ರೆ ಅವರನ್ನು ಅನುಸರಿಸಿ ಟರ್ಕರು ದಾಳಿ ಮಾಡ್ತಾರೆ ನಂತರ ಅವರನ್ನು ಅನುಸರಿಸಿರ್ತಕ್ಕಂಥವ್ರು ಮಂಗೋಲಿಯರು ಮೂರನೇದಾಗಿ ಮಂಗೋಲರು ಅದಾದ ನಂತರ ನಾಲ್ಕನೇದಾಗಿರ್ತಕ್ಕಂಥದ್ದು ಆಫ್ಘಾನ್ ಮನೆತನದವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ಕಾಸಿಮ್ ಮತ್ತು ದಾಹಿರನ ನಡುವೆ ನಡೀತಕ್ಕಂತಹ ಒಂದು ಯುದ್ಧ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ಅದನ್ನು ನಾವು 712 ಜೂನ್ 20 ರಾವೂರ್ ಕದನ ಸೊ ರಾವೂರ್ ವಾರ್ ಅಂತಕ್ಕಂಥದ್ದು ಸೊ ಮಧ್ಯಕಾಲೀನ ಭಾರತದಲ್ಲಿ ಒಂದು ಭಾರತೀಯನ ನಡುವೆ ನಡೆದಂಥ ಒಂದು ಯುದ್ಧ ಸ್ನೇಹಿತರೆ ಹಾಗಾಗಿ ಈ ಯುದ್ಧದಲ್ಲಿ ದಾಹಿರನನ್ನು ಸೋಲಿಸಿ ಅವನ ಮಕ್ಕಳಾಗಿರ್ತಕ್ಕಂತಹ ಪೆರುಮಲಾ ದೇವಿ ಮತ್ತು ಸೂರಜ್ ದೇವಿಯನ್ನು ಬಾಗ್ದಾದ್ನ ಖಲೀಫನಿಗೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ನಾವು ನೋಡ್ತೀವಿ ಹಾಗಾಗಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದಾಳಿಕೋರ ಮುಸ್ಲಿಂ ದಾಳಿಕೋರ ಯಾರು ಅಂತ ಕೇಳಿದ್ರೆ ಸೊ ಹಾಗಾಗಿ ಮೊಹಮ್ಮದ್ ಬಿನ್ ಕಾಸಿಮ್ 2017 ಪ್ರಶ್ನೆ ಪತ್ರಿಕೆಯ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ ಸೊ ಇದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಅದಾದ ನಂತರ ಈ ಕೆಳಗಿನ ಪಟ್ಟಿಯಲ್ಲಿ 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೋಜನ್ನು ಭೇಟಿ ಮಾಡಿದ ಅರಬ್ ಪ್ರವಾಸಿಗರನ್ನ ಹೆಸರಿಸಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅರಬ್ ಪ್ರವಾಸಿಗರನ್ನ ಹಾಗಾಗಿ ಆಪ್ಷನ್ ಹೇಳುತ್ತೆ ಅಲ್ಬೆರೂನಿ ಆಪ್ಷನ್ ಬಿ ಅಲ್ ಮಸೂದಿ ಅಂತಕ್ಕಂಥದ್ದು ಅದೇ ರೀತಿ ಆಪ್ಷನ್ ಸಿ ಅಲ್ ಬಹಾದೂರಿ ಅದೇ ರೀತಿ ಆಪ್ಷನ್ ಡಿ ಅಲ್ ಮದೈನಿ
ಸೊ ಈ ಎರಡು ಉತ್ತರಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ, ಎರಡು ಪ್ರಶ್ನೆ ಅಂದರೆ ಎ ಮತ್ತು ಬಿ ಅಲ್ಲಿ ನಮ್ಮ ಉತ್ತರಗಳನ್ನು ಅಡಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಎರಡು ಆಪ್ಷನ್ಗಳು ವೀಕ್ ಆಗಿರ್ತಕ್ಕಂಥ ಆಪ್ಷನ್ಗಳು. ಎಲ್ಲರ ಗಮನ ನಮಗೆ ಅಲ್ಬರೂನಿ ಅಥವಾ ಮಲ್ ಮಸೂದಿ ಆಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಬರೂನಿ ಅಂತಕ್ಕಂಥವ್ರು ಮೊಹಮ್ಮದ್ ಗಜ್ನಿಯ ಒಂದು ಸಂದರ್ಭದಲ್ಲಿ, ಅಂದರೆ ಗಜ್ನಿಯ ಜೊತೆ ಭಾರತಕ್ಕೆ ಬಂದಂತಹ ಪರ್ಷಿಯನ್ ವಿದ್ವಾಂಸ ಸ್ನೇಹಿತರೆ, ಪರ್ಷಿಯನ್ ವಿದ್ವಾಂಸ. ಸೊ ಹಾಗಾಗಿ ಈ ಪರ್ಷಿಯನ್ ವಿದ್ವಾಂಸ ಮೊಟ್ಟ ಮೊದಲ ಬಾರಿಗೆ ಜೈನರಿಂದ ಭಾರತದಲ್ಲಿ ಅವತ್ತಿನ ಒಂದು ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತ ಭಾಷೆಯನ್ನು ಕಲಿತಾನೆ. ಹಾಗಾಗಿ ಸಂಸ್ಕೃತ ಭಾಷೆಯನ್ನು ಕಲಿತ ಮೊದಲ ಅರಬ್ ಅಥವಾ ಪರ್ಷಿಯನ್ ವಿದ್ವಾಂಸ ಯಾರು ಅಂತ ಕೇಳಿದ್ರೆ ಅವನು ಅಲ್ಬರೂನಿ. ಹಾಗಾಗಿ ಮೊಹಮ್ಮದ್ ಗಜ್ನಿಯ ಒಂದು ದಾಳಿಯ ಸಂದರ್ಭದಲ್ಲಿ ಭಾರತಕ್ಕೆ ಬಂದ. ಹಾಗಾಗಿ ಇವನನ್ನು ಭಾರತದ ಇಂಡಾಲಜಿಯ ಪಿತಾಮಹ ಅಂಥೇಳಿ ಕರೀತಾ ಹೋಗ್ತೀವಿ ಸ್ನೇಹಿತರೆ, ಭಾಳ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ಇವನು ಎರಡು ಕೃತಿಗಳನ್ನು ಬರೀತಾನೆ ಪರ್ಷಿಯನ್ ಭಾಷೆಯಲ್ಲಿ, ಕಿತಾಬ್ ಇ ಹಿಂದ್ ಅಂತಕ್ಕಂಥದ್ದು ಒಂದು ಕೃತಿ, ಮತ್ತೊಂದು ಕೃತಿ ಕಾನೂನ್ ಇ ಸಮದ್, ಕಾನೂನ್ ಇ ಮಸೂದ್. ಸೊ ಈ ಎರಡು ಕೃತಿಗಳು ಬಹಳ ಮುಖ್ಯವಾದಂತಹ ಕೃತಿಗಳು ಸ್ನೇಹಿತರೆ. ಅದೇ ರೀತಿಯಾಗಿ ಅಲ್ ಮಸೂದಿ ಅಂತಕ್ಕಂಥವನು ಅಥವಾ ಮಸೂದಿ ಅಂತಕ್ಕಂಥವನು, ಸೊ ಈ ಒಂದು ರಜಪೂತರ ಮನೆತನಕ್ಕೆ ಭೇಟಿಯನ್ನು ಕೊಡ್ತಾರೆ ಸ್ನೇಹಿತರೆ, ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ಪ್ರತಿಹಾರರು ಅಂತ ಹೇಳಿ ಕರೀತಕ್ಕಂಥವ್ರು, ಗೂರ್ಜರ ಪ್ರತಿಹಾರರು ಅಂತೇಳಿ ನಾವು ಕರಿತೀವಿ. ಅವರು ಕನೂಜನ ರಾಜಧಾನಿಯನ್ನಾಗಿ ಇಟ್ಕೊಂಡು ಆಳ್ವಿಕೆ ಮಾಡಿದವರು. ಹಾಗಾಗಿ ಆ ಕನೂಜ್ ಅಂತಕ್ಕಂತಹ ಮನೆತನಕ್ಕೆ ಅಥವಾ ಆ ರಾಜಧಾನಿಗೆ ಭೇಟಿ ಕೊಟ್ಟಂತಹ ಒಬ್ಬ ಪ್ರವಾಸಿಗ ಅಂದರೆ ಅವರು ಅಲ್ ಮಸೂದಿ. ಸೊ ಅವರು ಅರಬ್ ಪ್ರವಾಸಿಗ ಸ್ನೇಹಿತರೆ. ಈ ಅರಬ್ ಪ್ರವಾಸಿಗಾಗಿರ್ತಕ್ಕಂಥವ್ರು 915-916 ಒಂದು ಸಂದರ್ಭದಲ್ಲಿ, ಅಂದರೆ 9ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಡ್ತಾರೆ. ಅದು ಕನೂಜ್ ಮನೆತನ, ಕನೂಜ್ಗೆ ಭೇಟಿ ಕೊಡ್ತಾರೆ. ಕನೂಜ್ನಲ್ಲಿ ಗೂರ್ಜರ ಪ್ರತಿಹಾರರ ಮನೆತನ ಆಡಳಿತ ಮಾಡ್ತಿರ್ತದೆ. ಹಾಗಾಗಿ ಅವತ್ತು ಗೂರ್ಜರ ಪ್ರತಿಹಾರರ ಮನೆತನದ ಒಬ್ಬ ಪ್ರಸಿದ್ಧನಾದಂತಹದ್ದರೆ ಮಹಿಪಾಲ ಅಂತಕ್ಕಂಥನು ಆಡಳಿತ ಮಾಡ್ತಾರೆ. ಹಾಗಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಅಲ್ ಮಸೂದಿ ಅಂತಕ್ಕಂಥವ್ರು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ನಮ್ಮ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೂರನೇ ಪ್ರಶ್ನೆ, ಓಕೆ, ಕೆಳಗಿನ ದೆಹಲಿ ಸುಲ್ತಾನರ ಮನೆತನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ. ತುಂಬಾ ಒಳ್ಳೆ ಸರಳವಾದ ಮತ್ತು ತುಂಬಾ ಮುಖ್ಯವಾದಂತಹ ಪ್ರಶ್ನೆ ಸ್ನೇಹಿತರೆ. ಏಕೆಂದ್ರೆ ದೆಹಲಿ ಸುಲ್ತಾನರ ಮನೆತನವನ್ನ 5 ಸಂತತಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ 5 ಸಂತತಿಗಳನ್ನು ನಾವು ಟರ್ಕೋ ಆಫ್ಘನ್ ಸಂತತಿ ಅಂತ ಕರಿತೀವಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ಟರ್ಕ್ ಆಫ್ಘನ್ ಸಂತತಿ ಅಂತೇಳಿ ಕರಿತೀವಿ. ದೆಹಲಿ ಸುಲ್ತಾನರ ಮನೆತನವನ್ನು ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಟರ್ಕ್ ಆಫ್ಘನ್ ಸಂತತಿ ಅಂತ ಕರಿತೀವಿ. ಹಾಗಾಗಿ ದೆಹಲಿ ಸುಲ್ತಾನರ ಕೊಟ್ಟಿರ್ತಕ್ಕಂಥ ಈ ಪ್ರಶ್ನೆಯಲ್ಲಿ ಕೆಳಗಿನ ದೆಹಲಿ ಸುಲ್ತಾನರ ಮನೆತನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಹಾಗಾಗಿ ಮೊದಲನೇದು ಗುಲಾಮಿ, ಎರಡನೇದು ಖಿಲ್ಜಿ, ಮೂರನೇದು ತುಗಲಕ್, ನಾಲ್ಕನೇದು ಸೈಯದ್, ಐದನೇದು ಲೋಧಿ. ಹಾಗಾಗಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನಾರಿಸಿ. ಸೊ 2, 3, 1, 2, 1, 3, 4, 5 ಇದನ್ನು ನೋಡುವ ಬದಲಾಗಿ ಸೊ ಏನೇನಿದೆ ಅನ್ನೋದು ಫಸ್ಟ್ ನೋಡೋಣ, ಅನಂತರ ಉತ್ತರಕ್ಕೆ ಹೋಗೋಣ ಸ್ನೇಹಿತರೆ. ಆಲ್ರೆಡಿ ತಿಳ್ಕೊಂಡಿದ್ದೀರಿ, ಸೊ ಈ ಒಂದು ಮನೆತನ ಟರ್ಕರ ಒಂದು ಮನೆತನ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಹಾಗಾಗಿ ಗುಲಾಮಿ ಸಂತತಿ ಅಥವಾ ಗುಲಾಮಿ ಮನೆತನವನ್ನು ನಾವು ನೋಡಬೇಕಾಗತ್ತೆ. ಗುಲಾಮಿ ಮನೆತನ 1206 ಸಾಮಾನ್ಯ ಶಕ 1206-1290 ಈ ಮನೆತನ ಆಳ್ವಿಕೆ ಮಾಡ್ತದೆ. ಅದೇ ರೀತಿಯಾಗಿ 1290-1320 ಸಾಮಾನ್ಯ ಶಕ ಸೇರಿಸ್ಕೊಳ್ತಾ ಹೋಗಿ ಸ್ನೇಹಿತರೆ. ಅದೇ ರೀತಿಯಾಗಿ 1320-1413 ಅದೇ ರೀತಿ 1413-1451
ಅದೇ ರೀತಿ 1451 1526 ನಾವು ಈ ಸಂತತಿಗಳನ್ನು ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಒಟ್ಟು ಸಂತತಿಯನ್ನು ನಾವು ಟರ್ಕ್ ಆಫ್ಘನ್ ಸಂತತಿ ಅಂತ ಹೇಳಿ ಕರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುಲಾಮಿ ಸಂತತಿಯನ್ನು ಮೊಟ್ಟ ಮೊದಲ ಅದನ್ನು ನಾವು ಮತ್ತೊಂದು ಹೆಸರಿಂದ ಕರಿತೀವಿ, ಮ್ಯಾಮ್ಲಕ್ ಸಂತತಿ ಅಂತ ಕರಿತೀವಿ. ಮ್ಯಾಮ್ಲಕ್ ಸಂತತಿ ಅಂದರೆ ಗುಲಾಮಿರಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಸಂತತಿ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮನೆತನ ಹಲವು ರಾಜಧಾನಿಗಳನ್ನು ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತದೆ. ರಾಜಧಾನಿ ಮೇಲೆ ಒಂದು ಪ್ರಶ್ನೆ ಇರ್ತದೆ ಸ್ನೇಹಿತರೆ. ಒಂದು ಸಲ ಒಂದು ಲೆಕ್ಚರ್ಸ್ನ ಎಕ್ಸಾಮಲ್ಲಿ ಇದನ್ನು ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ, ಹಾಗಾಗಿ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯನ್ನಾಗಿ ಆಳ್ವಿಕೆ ಇಟ್ಕೊಂಡು ಆಳ್ವಿಕೆ ಮಾಡಿದಂಥದ್ದು ಲಾಹೋರ್ ಅಂತಕ್ಕಂತಹ ಪ್ರದೇಶ, ಬಹಳ ಇಂಪಾರ್ಟೆಂಟ್. ಈ ಲಾಹೋರನ್ನು 1206 ಇದನ್ನು ಒಂದು ರಾಜಧಾನಿಯನ್ನಾಗಿ ದೆಹಲಿ ಸುಲ್ತಾನರು ಮಾಡ್ಕೊಳ್ತಾರೆ. ಅದಾದ ನಂತರ ಎರಡನೇ ರಾಜಧಾನಿ ಬದಾಯುನ್. ಸೊ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಬದಾಯುನ್. ಸೊ ಈ ಬದಾಯುನ್ 1210 ಈ ಒಂದು ಬದಾಯುನನ್ನು ದೆಹಲಿಯ ಸುಲ್ತಾನರು ಎರಡನೇ ರಾಜಧಾನಿಯನ್ನಾಗಿ ಇಟ್ಕೊಳ್ತಾರೆ. ನೆಕ್ಸ್ಟ್ ಅದಾದ ನಂತರ ಮೂರನೇ ರಾಜಧಾನಿ ಬಹಳ ಮುಖ್ಯವಾದಂಥದ್ದು. ಸೊ ಈ ಮೂರನೇ ರಾಜಧಾನಿಯನ್ನು ಬದಾಯುನ್ನಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ದೆಹಲಿ ಅವರ ಮೂರನೇ ರಾಜಧಾನಿ ಆಗುತ್ತೆ. 1314-1327 ದೆಹಲಿ ಅವರ ರಾಜಧಾನಿ ಆಗುತ್ತೆ. ಹಾಗಾಗಿ ಸೊ ಬದಾಯುನ್ನಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂತಹ ರಾಜ, ದೆಹಲಿ ಸುಲ್ತಾನರ ರಾಜ ಯಾರು ಅಂತ ಕೇಳಿದ್ರೆ ಅವನು ಇಲ್ತಮಶ್. ಸೊ ಬಹಳ ಮುಖ್ಯವಾದದ್ದು. ಅದೇ ರೀತಿಯಾಗಿ 1327 ಏನಾಗುತ್ತೆ, ದೌಲತಾಬಾದ್ ಅಂತಕ್ಕಂಥದ್ದು 1327-1344 ಇದು ರಾಜಧಾನಿ ಆಗುತ್ತೆ ಸ್ನೇಹಿತರೆ. ಮತ್ತೆ ದೆಹಲಿ ಮತ್ತೆ ತನ್ನ ರಾಜಧಾನಿಯನ್ನು ಅಲಂಕರಿಸುತ್ತೆ ಐದನೇ ರಾಜಧಾನಿಯಾಗಿ ದೆಹಲಿ. ಸೊ ದೆಹಲಿ 1344-1451 ಅಥವಾ ಸಾವಿರದ ಐನೂರ ಆರರವರೆಗೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಗೆ ಆರನೇದಾದಂತಹ ಒಂದು ರಾಜಧಾನಿ ಬಹಳ ಮುಖ್ಯವಾದಂಥದ್ದು ಆಗ್ರಾ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಆಗ್ರಾ 1500-1526 ಅವರ ರಾಜಧಾನಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದು ಬಹಳ ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ, ಮುಖ್ಯವಾದಂಥ ಮಾಹಿತಿ. ಹಾಗಾಗಿ ಇವರ ಒಂದು ಕಾಲದ ಆಡಳಿತ ಭಾಷೆ ಪರ್ಷಿಯನ್ ಭಾಷೆ ಮತ್ತು ಹಿಂದಾವಿ ಭಾಷೆ ಅಂತಕ್ಕಂಥದ್ದು ತುಂಬ ಮುಖ್ಯವಾದಂಥದ್ದು. ಹಾಗಾಗಿ ಪರ್ಷಿಯನ್ ಭಾಷೆ ಇವರ ಆಡಳಿತ ಭಾಷೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. 1206-1451 ಇದು ಆಡಳಿತ ಭಾಷೆಯಾಗಿರುತ್ತೆ. ಪರ್ಷಿಯನ್ ಭಾಷೆಯ ನಂತರ ಹಿಂದಾವಿ ಭಾಷೆ 1451-1526 ಈ ಭಾಷೆ ಅವರ ಆಡಳಿತ ಭಾಷೆಯಾಗಿರ್ತದೆ ಸ್ನೇಹಿತರೆ. ಜೊತೆಗೆ ಇವರ ಕರೆನ್ಸಿಯ ಬಗ್ಗೆ ನಾವು ನೋಡೋದಾದರೆ ಕರೆನ್ಸಿ ಟಕಾ ಅಂತಕ್ಕಂಥದ್ದು ಇವರ ಕರೆನ್ಸಿ ಆಗಿರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ. ಇಷ್ಟು ಮಾಹಿತಿಗಳು ನಿಮಗೆ ತಲುಪಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗಾಗಿ ಇದು ಪ್ರಶ್ನೆಗೆ ನಮ್ಮ ಸರಿಯಾದ ಉತ್ತರ. ಸೊ ಎಲ್ಲವೂ ಸರಿ, 1, 2, 3, 4, 5 ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ಮುಖ್ಯವಾದಂಥದ್ದು ಸ್ನೇಹಿತರೆ. ಇಷ್ಟು ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಹಾಗಾಗಿ ನಾಲ್ಕನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರೊಂದಿಗೆ ಔನ್ನತ್ಯ ಸಾಧಿಸ ಹೊರಟ ಅಧಿಕಾರಿಗಳು ಬಹಳ ಮುಖ್ಯವಾದಂಥದ್ದು. ಆಪ್ಷನ್ ಎ ಪಾಲರು ಮತ್ತು ಪ್ರತಿಹಾರರು, ಆಪ್ಷನ್ ಬಿ ಪ್ರತಿಹಾರರು ಮತ್ತು ಪರಮಾರರು, ಆಪ್ಷನ್ ಸಿ ವ್ಯಂಗ್ಯ ಚಾಲುಕ್ಯರು ಮತ್ತು ಪಲ್ಲವರು, ಆಪ್ಷನ್ ಡಿ ಪಾಲರು ಮತ್ತು ಪಲ್ಲವರು. ತುಂಬ ಸರಳವಾದಂತಹ ಪ್ರಶ್ನೆ, ಆದರೆ ಟ್ರಿಕ್ಕಿ ಕ್ವಶನ್ಸ್ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಷ್ಟ್ರಕೂಟರು ರಜಪೂತರ ಮನೆತನದೊಂದಿಗೆ ಸೊ ಬಹಳ ಮುಖ್ಯವಾಗಿ ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ರಾಷ್ಟ್ರಕೂಟರು ಈ ಭಾಗದಲ್ಲಿ
ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಈ ಭಾಗದಲ್ಲಿದ್ದಂತಹ ಪ್ರದೇಶ ಅಂದರೆ ಕನೂಜ್ ಮತ್ತು ಈ ಭಾಗದಲ್ಲಿರ್ತಕ್ಕಂತಹ ಬಂಗಾಳದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂತಹ ಪಾಲರ ಆಡಳಿತದ ಮೇಲೆ ದಾಳಿಯನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಲರು ಮತ್ತು ಪ್ರತಿಹಾರರು. ಹಾಗಾಗಿ ಪ್ರತಿಹಾರರು ರಜಪೂತರ ಮನೆತನಕ್ಕೆ ಸೇರಿದಂತಹ ಒಂದು ವಂಶ ಸ್ನೇಹಿತರೆ. ಹಾಗಾಗಿ ರಜಪೂತರ ಮನೆತನಕ್ಕೆ ಸೇರಿದಂತಹ ಈ ವಂಶ ಪ್ರತಿಹಾರರ ಮನೆತನದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಹರಿಶ್ಚಂದ್ರ. ಹರಿಶ್ಚಂದ್ರ ಅಂತಕ್ಕಂಥವ್ರು ಈ ಮನೆತನದ ಸ್ಥಾಪಕ. ಹಾಗಾಗಿ ಇವರ ರಾಜಧಾನಿ ಕನೌಜ್ ಅಥವಾ ಕನೌಜನ ನಾವು ಕನ್ಯಕುಬ್ಜ ಅಂತಾನು ಕೂಡ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವರನ್ನ ಗುರ್ಜರ ಪ್ರತಿಹಾರರು ಅಂತಾನು ಕೂಡ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿ ಪಾಲರು, ಪಾಲರಲ್ಲಿ ಗೋಪಾಲ ಅಂತಕ್ಕಂಥವ್ರು, ಗೋಪಾಲ ಅಂತಕ್ಕಂಥವ್ರು ಅದನ್ನು ಸ್ಥಾಪಕರಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಎರಡು ಮನೆತನಗಳ ವಿರುದ್ಧ ರಾಷ್ಟ್ರಕೂಟರು ಏನ್ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಹಾಗಾಗಿ ತ್ರಿಪಕ್ಷೀಯ ಹೋರಾಟ ಅಂತಲೂ ಕೂಡ ಇದನ್ನು ಕರಿತಾ ಹೋಗ್ತೀವಿ ಸ್ನೇಹಿತರೆ ಬಹಳ ಮುಖ್ಯವಾಗಿ. ಅದೇ ರೀತಿ ಪ್ರತಿಹಾರರು ಮತ್ತು ಪಾರಮಾರರು ಇವರಿಬ್ಬರು ಕೂಡ ಇವರ ರಜಪೂತ ಮನೆತನಕ್ಕೆ ಸೇರಿದವರು ಅಂತ ಕರಿತೀವಿ. ಸೊ ಈ ಪ್ರತಿಹಾರರು ಪ್ರತಿಹಾರರ ಒಂದು ಸಾಮಂತರಾಗಿ ಪರಮಾರರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಆನಂತರ ಅವರು ಸ್ವತಂತ್ರವಾದಂಥ ಆಡಳಿತವನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಬಹಳ ಮುಖ್ಯವಾಗಿ. ಅದೇ ರೀತಿ ವೆಂಗಿಯ ಚಾಲುಕ್ಯರು ಪೂರ್ವ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥವ್ರು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡನೇ ಇಮ್ಮಡಿ ಪುಲಕೇಶಿ ಅಂತಕ್ಕಂಥವನ ತಮ್ಮನನ್ನು ಸೊ ಪೂರ್ವ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ. ಹಾಗಾಗಿ ಕುಬ್ಜ ವಿಷ್ಣುವರ್ಧನ ಅಂತಕ್ಕಂಥನು ಸೊ ಪೂರ್ವ ಭಾರತದಲ್ಲಿ ವೆಂಗಿಯ ಚಾಲುಕ್ಯರ ವಂಶವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಪಲ್ಲವರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖವಾದಂತಹ ವಂಶ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾನು ಹಿಂದೆ ಹೇಳಿದೆ ಸ್ನೇಹಿತರೆ, ಪಾಲರು 7ನೇ ಶತಮಾನದ ಮಧ್ಯಭಾಗದಲ್ಲಿ ಆಡಳಿತವನ್ನು ಮಾಡ್ತಾರೆ. ಅದೇ ರೀತಿ ಪ್ರತಿಹಾರರು 6ನೇ ಶತಮಾನದ ಮಧ್ಯಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಹಳ ಮುಖ್ಯವಾದಂತಹ ಪ್ರಶ್ನೆ ಸ್ನೇಹಿತರೆ, ತುಂಬ ಸಲ ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾನೆ ಹೋಗ್ತಿದೆ. ಹಾಗಾಗಿ ಶಿವಾಜಿಯ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿರುವವರಾರು? ಪ್ರಶ್ನೆ. ಆಪ್ಷನ್ ಎ ಪೇಶ್ವೆಯ, ಅಥವಾ ಆಪ್ಷನ್ ಬಿ ಸುಮಂತ, ಅದೇ ರೀತಿ ಆಪ್ಷನ್ ಸಿ ಸಚಿವ, ಅದೇ ರೀತಿ ಆಪ್ಷನ್ ಡಿ ಪಂಡಿತ್ರಾವ್ ಅಂತಕ್ಕಂಥದ್ದು. ಈ ಪ್ರಶ್ನೆಯನ್ನು ಬಿಡಿಸುವ ಮೊದಲು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಿಕ್ಕೆ ಮುಂದಾಗ್ತೀನಿ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಕೇಳಿರ್ತಕ್ಕಂಥದ್ದು ಮೊದಲನೇದು, ಅಷ್ಟಪ್ರಧಾನರು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಅಷ್ಟಪ್ರಧಾನರು ಮರಾಠರಲ್ಲಿ ಕಂಡುಬರ್ತಾರೆ. ನೆಕ್ಸ್ಟ್ ಎರಡನೆಯದಾದಂತಹ ಪ್ರಮುಖ ಅಂಶ, ಅಷ್ಟದಿಗ್ಗಜರು. ಸೊ ಈ ಅಷ್ಟದಿಗ್ಗಜರು ಅಂತ ಹಾಕತಕ್ಕಂಥವ್ರು ಯಾರ ಆಸ್ಥಾನದಲ್ಲಿ ಕಂಡುಬರ್ತಿದ್ರು ಅಂದರೆ, ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೆಯದಾಗಿರ್ತಕ್ಕಂತಹ ಪ್ರಮುಖವಾದಂತಹ ಅಂಶ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನವರತ್ನಗಳು. ಸೊ ಬಹಳ ಮುಖ್ಯವಾಗಿ ಸ್ನೇಹಿತರೆ, ನವರತ್ನಗಳು ಅಕ್ಬರ್ನ ಆಸ್ಥಾನದಲ್ಲಿ ಅಥವಾ ಇದು ಮೊಘಲರ ಆಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಮೊಘಲರು ಯಾವ ಥರ ಬೇಕಾದ್ರೂ ಕೇಳ್ಬೋದು ಸ್ನೇಹಿತರೆ, ಮೊಘಲರು. ಸೊ ಮನೆತನ ರಾಜ ಕೇಳಿದ್ರೆ ಅಕ್ಬರ್, ಮನೆತನ ಕೇಳಿದ್ರೆ ನೀವು ಮೊಘಲರು ಆಗಿರ್ತಕ್ಕಂಥ ನೋಡ್ಬೋದು. ನೆಕ್ಸ್ಟ್ ನಾಲ್ಕನೇದಾಗಿರ್ತಕ್ಕಂತಹ ಪ್ರಮುಖವಾದಂತಹ ಅಂಶ ಸ್ನೇಹಿತರೆ, ನಾಲ್ಕನೇದಾಗಿರ್ತಕ್ಕಂಥ ಪ್ರಮುಖ ಅಂಶ, ಸೊ ನವಮಣಿಗಳು. ನವಮಣಿ ಸ್ನೇಹಿತರೆ, ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಸ್ನೇಹಿತರೆ. 2022ರ ನೀವು ಒಂದು ಬೇಸಿಕ್ ಬುಕ್ಕನ್ನು ನೋಡಿದ್ರೆ, ಸೊ ನವರತ್ನಗಳು ಮತ್ತು ನವರತ್ನಗಳು ಇಬ್ಬರ ಆಸ್ಥಾನದಲ್ಲಿ ಕಂಡುಬರ್ತದೆ ಅಂತ ಹೇಳಿ ಕೊಟ್ಟಿದ್ದಾನೆ. ಹಾಗಾಗಿ ಎಕ್ಸಾಮ್ಗಳಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಏನಾದರೂ ಪ್ರಶ್ನೆಗಳು ಅನುಮಾನ ಇದ್ದರೆ ನೀವೇನು ಮಾಡ್ಬೋದು, ಇಂಗ್ಲೀಷ್ನಲ್ಲಿ ತೆಗೆದು ನೋಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಇರ್ತಕ್ಕಂಥವ್ರು ಇದನ್ನು ನಾವು 9 ಜ್ವೆಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಹಾಗಾಗಿ ನವಮಣಿಗಳು ಯಾರ ಆಸ್ಥಾನದಲ್ಲಿ ಕಂಡುಬರ್ತಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಹಾಗಾಗಿ ಗುಪ್ತರ ಆಸ್ಥಾನದಲ್ಲಿ ಕಂಡುಬರ್ತಾರೆ. ಗುಪ್ತರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ 2ನೇ ವಿಕ್ರಮಾದಿತ್ಯ ಅಥವಾ 2ನೇ ಚಂದ್ರಗುಪ್ತ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಅವನನ್ನು, ಅವನ ಆಸ್ಥಾನದಲ್ಲಿ ನವಮಣಿಗಳು ಕಂಡುಬರ್ತಾರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 5ನೇದಾದಂಥ ಪ್ರಮುಖ ಅಂಶ, ಸೊ ಪಂಚಪ್ರಧಾನರು.
ಪಂಚಪ್ರಧಾನರು. ಸೊ ಇವರು ಕೂಡ ಹೊಯ್ಸಳರ ಆಸ್ಥಾನದಲ್ಲಿ ಕಂಡುಬರ್ತಾರೆ ಸ್ನೇಹಿತರೆ. ಹೊಯ್ಸಳರು ಏನು ಇವರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅಷ್ಟಪ್ರಧಾನರು ಅಂದರೆ ತನ್ನ ಆ ಮಂತ್ರಿ ಮಂಡಲದ ಪರಿಷತ್ತಿನ ಸದಸ್ಯರನ್ನ ಅಷ್ಟಪ್ರಧಾನರು ಅಂತ ಕರೀತಾ ಇದ್ರು. ಸೊ ಶಿವಾಜಿಯ ಆಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಶ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟ ದಿಗ್ಗಜರ ಅಂತಕ್ಕಂಥವರನ್ನ ತೆಲುಗು ಕವಿಗಳು ಸ್ನೇಹಿತರೆ ಇವರು ಅವರನ್ನು ಹೊಂದಿರತಕ್ಕಂಥವ್ರು. ಆ ವಂಶದ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯ. ಅದೇ ರೀತಿ ಮೊಘಲರಲ್ಲಿ ನವರತ್ನಗಳು, ಸೊ ಅದರಲ್ಲಿ ಕವಿಗಳು ಇದ್ರು, ಅಡ್ಮಿನಿಸ್ಟ್ರೇಟಿವ್ ಇದ್ರು, ಎಲ್ಲರೂ ಕೂಡ ಮಿಕ್ಸ್ ಆಗಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕವಿಗಳನ್ನು ಹೊಂದಿರತಕ್ಕಂಥದ್ದು, ಅದರಲ್ಲೂ ಕೂಡ ಸಂಸ್ಕೃತ ಕವಿಗಳನ್ನು ಹೊಂದಿರತಕ್ಕಂಥವ್ರನ್ನ ನಾವು ನವಮುನಿಗಳು ಅಂತ ಕರಿತೀವಿ. ಅದೇ ರೀತಿ ಮಂತ್ರಿ ಪರಿಷತ್ತನ, ಹೊಯ್ಸಳರ ಕಾಲದ ಮಂತ್ರಿ ಪರಿಷತ್ತನ್ನು ಪ್ರಸಿದ್ಧವಾಗಿ ಪಂಚಪ್ರಧಾನರು ಅಂತ ಕರಿತೀವಿ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹೀಗಾಗಿ ಪಂಚಪ್ರಧಾನ ಅಷ್ಟಪ್ರಧಾನರು ಅಂತಕ್ಕಂತಹ ಒಂದು ಇದನ್ನು ಹೊಂದಿರತಕ್ಕಂಥ ಮಂತ್ರಿ ಪರಿಷತ್ತನ್ನ ಹೊಂದಿರತಕ್ಕಂತಹ ಒಂದು ವಿಧಾನದಲ್ಲಿ ನೋಡಬೇಕಾದ್ರೆ, ಸೊ ಈ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಿರ್ತಕ್ಕಂತಹ ಒಂದು ಮಂತ್ರಿಯನ್ನು ಅಷ್ಟಪ್ರಧಾನರನ್ನು ಅಲ್ಲಿ ಸೊ ಸುಮಂತ ಅಂತ ಕರಿತೀವಿ ಸ್ನೇಹಿತರೆ ಬಹಳ ಮುಖ್ಯವಾಗಿ. ಸೊ ಸುಮಂತನನ್ನು ಒಂದು ಹೆಸರಿನಿಂದ ಕರಿತೀವಿ, ದಾಬೀರ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ದಾಬೀರ ಅಥವಾ ದಬೀರ ಅಂತಲೂ ಕೂಡ ನಾವು ಕರಿತೀವಿ. ಅದೇ ರೀತಿ ಪೇಶ್ವೆಯ ಕೆಲಸ ಏನಾಗಿತ್ತು ಅಂತ ಹೇಳಿ ಕೇಳ್ತಾರೆ, ಅವನನ್ನು ಇವತ್ತು ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. ಪ್ರಧಾನ ಮಂತ್ರಿಯನ್ನು ಪೇಶ್ವೆ ಅಂತೇಳಿ ಕರೀತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಚಿವ ಸೂರ್ನವೀಸ್ ಅಂತ ಕರಿತೀವಿ ಸ್ನೇಹಿತರೆ ಇವ್ರನ್ನ, ಸೂರ್ನವೀಸ್ ಅಂಥೇಳಿ ಕರೀತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಈ ದಾಬೀರ್ ಮತ್ತು ಸೂರ್ನವೀಸ್ ಅಂತಕ್ಕಂಥವ್ರು ಯಾವ ಯಾವ ಕೆಲಸವನ್ನು ಮಾಡ್ತೀರೋ ಆಲ್ರೆಡಿ ಗೊತ್ತಿದೆ. ಸುಮಂತ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವ್ರು, ಸಚಿವ ಅಂತಕ್ಕಂಥವ್ರು ರಾಜಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಅಂತ ಕರಿತೀವಿ. ಅದೇ ರೀತಿಯಾಗಿ ಪಂಡಿತ್ ರಾವ್ ತುಂಬ ಇಂಪಾರ್ಟೆಂಟ್. ಸೊ ಪಂಡಿತ್ ರಾವ್ ಅಂತಕ್ಕಂಥವನ ಕೆಲಸ ಅಂದರೆ ದಾನಾಧ್ಯಕ್ಷ. ಸೊ ಈ ದಾನಾಧ್ಯಕ್ಷ ಅಂತಲೂ ಕೂಡ ಪಂಡಿತ್ ರಾವನ್ನು ಕರಿತೀವಿ. ಸೊ ಇವನ ಕೆಲಸ ಏನು ಅಂದರೆ, ಇವನು ರಾಜ ಪುರೋಹಿತ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವರಷ್ಟೇ ಅಲ್ಲದೇ ಇನ್ನೂ ನಾಲ್ಕು ಜನ ಇದ್ರ ಮೇಲೆ ಬರ್ತಾರೆ ಸ್ನೇಹಿತರೆ. ಮೊದಲನೆಯವರು ಮಂತ್ರಿ, ಈ ಮಂತ್ರಿಯನ್ನು ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ ಸ್ನೇಹಿತರೆ, ವಾಕಿಯ ನಾವಿಸ್. ಸೊ ಇದರ ಅರ್ಥ ಗೃಹಮಂತ್ರಿ ಅಂತ ಕರಿತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಅಮಾತ್ಯ. ಸೊ ಇವರನ್ನು ನಾವು ಮಜುಮ್ದಾರ್ ಅಂತ ಕರಿತೀವಿ. ಸೊ ಮಜುಮ್ದಾರ್ ಅನ್ನೋಕ್ಕಂಥವ್ರು ಯಾವ ಒಂದು ವೃತ್ತಿಯನ್ನು ಅನುಭವಿಸ್ತಾ ಇರ್ತಾರೋ ಅಂತ ಹೇಳಿದ್ರೆ, ಇವತ್ತಿನ ಫೈನಾನ್ಸ್ ಮಿನಿಸ್ಟರ್ ಸ್ನೇಹಿತರೆ, ಅರ್ಥ ಸಚಿವರನ್ನು ನಾವು ಅಮಾತ್ಯರು ಅಂತ ಕರಿತೀವಿ. ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೇನಾಪತಿ, ಇಲ್ಲೇ ಬರೆದಿರ್ತೀನಿ, ಏಳನೆಯವರು ಸೇನಾಪತಿ. ಈ ಸೇನಾಪತಿಯನ್ನು ಸಾರ್ ಇ ನೌಬತ್ ಅಂತ ಕರಿತೀವಿ ಸ್ನೇಹಿತರೆ, ಸಾರ್ ಇ ನೌಬತ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸಾರ್ ಇ ನೌಬತ್. ಸೊ ಇವನ ಕೆಲಸ ಏನು ಅಂದರೆ ಗೊತ್ತಾಗ್ತಿದೆ ನಿಮಗೆ, ಸೈನ್ಯದ ಮುಖ್ಯ ದಂಡನಾಯಕ. ಸೊ ಸೈನ್ಯದ ದಂಡನಾಯಕ. ಅದೇ ರೀತಿ ಇನ್ನು ಕೊನೆಯದಾಗಿ ಉಳ್ಕೊಳ್ತಕ್ಕಂಥವ್ರು ನ್ಯಾಯಾಧೀಶರು, ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರಾಗಿ ನ್ಯಾಯವನ್ನು ಕೊಡ್ತಕ್ಕಂಥವ್ರು. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಸ್ನೇಹಿತರೆ, ಸಂಪೂರ್ಣವಾಗಿ ಕಳೆದ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆಗೆ ಸೊ ಒಳಸಂಚನ್ನು ಮಟ್ಟ ಹಾಕಲು ಸುಲ್ತಾನನು ಔತಣಗಳನ್ನು ಮತ್ತು ಸಭೆಗಳನ್ನು ನಿಷೇಧಿಸಿದನು ಮತ್ತು ದೇಶವನ್ನು ತನ್ನ ಬೇಹುಗಾರರಿಂದ ತುಂಬಿಸಿದನು. ಸೂಪರ್ ಆಗಿದೆ ಸ್ನೇಹಿತರೆ, ಚೆನ್ನಾಗಿದೆ ಪ್ರಶ್ನೆ. ಸೊ ಇದರಲ್ಲಿ ನಿಮಗೆಲ್ಲ ಡೌಟ್ ಬರ್ಬೋದು, ಯಾಕೆಂದರೆ ಈ ಎರಡೂ ಪ್ರಶ್ನೆಗಳಲ್ಲಿ ನಿಮ್ಮ ಗಮನ ಇರಬಹುದು ಸ್ನೇಹಿತರೆ.
ಏಕೆಂದರೆ ಇವರಿಬ್ಬರು ಕೂಡ ಇಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇವರಿಬ್ಬರಲ್ಲೇ ನಮಗೆ ಪ್ರಶ್ನೆಗಳು ಈ ಒಂದು ಪ್ರಶ್ನೆಗೆ ಯಾವುದಿರ್ಬೋದು ಅನ್ನೋದು ಒಂದು ಆಲೋಚನೆ ನಿಮ್ಮಲ್ಲಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಾನು. ಹಾಗಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಕೆಲವರು ಹೇಳ್ಬೋದು ಬಲ್ಬನ್ ಅಂತ ಹೇಳ್ಬೋದು, ಕೆಲವರು ಹೇಳ್ಬೋದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವುದು ಪ್ರಶ್ನೆ ಆಗ್ಬೋದು ಅಂಥೇಳಿ ಗಮನ ಹರಿಸೋಣ. ಸೊ ಹಾಗಾಗಿ ಬಲ್ಬನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸೊ ಬಲ್ಬನ್ ಅಂತಕ್ಕಂಥವರು ಒಂದು ಈ ಒಂದು ದೆಹಲಿ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಶ್ರೇಷ್ಠ ದೊರೆ ಸ್ನೇಹಿತರೆ. ಯಾಕೆಂದರೆ ಅವನ ಆಡಳಿತವನ್ನು ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ತಾಮಸ್ನ ನಂತರ ಇವನು ಏನಾಗ್ತಾನೆ ಅಧಿಕಾರಕ್ಕೆ ಬರ್ತಾನೆ ಸ್ನೇಹಿತರೆ. ಯಾಕೆಂದರೆ ಇಲ್ತಾಮಸ್ನ ನಂತರ ಬಲ್ಬನ್ನ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ದೆಹಲಿ ಸುಲ್ತಾನರು ಅಸಮರ್ಥರು ಸ್ನೇಹಿತರೆ. ಅಂದರೆ ರಾಜನಿಗಿರಬೇಕಾದಂತಹ ಗಾಂಭೀರ್ಯ ಇರೋದಿಲ್ಲ, ರಾಜನಿಗಿರಬೇಕಾದಂತಹ ಒಂದು ಲಕ್ಷಣಗಳು ಇರೋದಿಲ್ಲ, ಕೇವಲ ಬಟ್ಟೆ ಹಾಕೊಂಡಿದ್ರೆ ರಾಜ ಅಂತ ಕಾಣಿಸ್ತಾರೆ ಅಷ್ಟೇ, ಆಡಳಿತದಲ್ಲಿ ಅವರು ರಾಜನಾಗಿರ್ತಕ್ಕಂಥ ನಾವು ನೋಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಆ ರಾಜನಿಗಿರಬೇಕಾದಂಥ ಮರ್ಯಾದೆಯನ್ನು ಕಳೆದಿದ್ದರಿಂದ ರಾಜನಿಗೆ ಕೊಡಬೇಕಾದಂಥ ಮರ್ಯಾದೆಯನ್ನು ತಂದುಕೊಟ್ಟವನು ಬಲ್ಬನ್ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಲ್ಬನ್ 1266 1286 ಸೊ ದೆಹಲಿಯ ರಾಜನಾಗಿ ಆಡಳಿತವನ್ನು ಮಾಡ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ಅವನ ನಂತರ 1296 1316 ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತವನ್ನು ನಾವು ನೋಡ್ತೀವಿ ಬಹಳ ಮುಖ್ಯವಾಗಿ. ಅದೇ ರೀತಿಯಾಗಿ ನಮಗೆಲ್ಲ ತುಂಬ ಇಷ್ಟವಾದಂತಹ ಒಬ್ಬ ಒಂದು ದೆಹಲಿ ಸುಲ್ತಾನರ ರಾಜ ಸ್ನೇಹಿತರೆ, ಇವನು ನಾನು ಹೇಳ್ತಾ ಇರ್ತೀನಿ ತರಗತಿಯಲ್ಲಿ, ನಾನು ಅವಾಗವಾಗ ಹೇಳ್ತಿರ್ತೀನಿ ಅತಿ ಹೆಚ್ಚು ಬುದ್ಧಿವಂತ ಅತಿ ಹೆಚ್ಚು ದಡ್ಡ ಅಂತ ಹೇಳ್ತಿರ್ತೀನಿ. ಹಾಗಾಗಿ ಇವನನ್ನು ಸೋಲಿಸ್ತಕ್ಕಂಥವನು ಮತ್ತೊಬ್ಬ ಇರಲಿಲ್ಲ ಸ್ನೇಹಿತರೆ ಇತಿಹಾಸದಲ್ಲಿ. ಅಷ್ಟು ಮೆರಿತಾ ಇದ್ದಂಥವನು, ಅಷ್ಟು ಬುದ್ಧಿವಂತ, ಅಷ್ಟು ವಿದ್ಯಾವಂತ. ಹಾಗಾಗಿ ಇವನು ತಂದಂತಹ ನೀತಿಗಳ ವೈಫಲ್ಯದಿಂದಾಗಿ ಇವನಿಗೆ ಬಿರುದುಗಳು ಹೆಚ್ಚಾಗ್ತಾ ಹೋಯಿತು. ಹಾಗಾಗಿ ಇವನನ್ನು ಆದರ್ಶವಾದಿ ಅಂತ ಕರೆದ್ರು, ಹುಚ್ಚು ದೊರೆ ಅಂತ ಕರೆದ್ರು, ಐಲು ದೊರೆ ಅಂತ ಕರೆದ್ರು. ಸೊ ವೈರುಧ್ಯಗಳ ಮಿಶ್ರಣ ಅಂಥೇಳಿ ಕರೆದ್ಬಿಟ್ರು ಸ್ನೇಹಿತರೆ. ಹಾಗಾಗಿ ಇವನ ಅಧಿಕಾರ ಅವಧಿಯನ್ನು ನಾವು 1325 1351 ಇವನ ಅಧಿಕಾರವನ್ನು ನಾವು ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಈ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕನೇ ಬೇರೆ, ನಿಜವಾದ ಸ್ಥಾಪಕನೇ ಬೇರೆ ಸ್ನೇಹಿತರೆ. ರಿಯಲ್ ಫೌಂಡರ್ ಆಫ್ ದಿ ಸೊ ದೆಹಲಿ ಡೈನೆಸ್ಟಿ ಅಂತ ಕರಿತೀವಿ ಸ್ನೇಹಿತರೆ. ಯಾರು? ಇಲ್ತಮಶ್. ಯಾಕೆ ಅಂದರೆ ಸೊ ಇವನು ಗುಲಾಮನಾಗಿರ್ತಕ್ಕಂಥದ್ದು. ಸೊ ಅಂದರೆ ಒಂದು ರಾಜ ಇವನು ಇವನು ಬಾಗ್ದಾದ್ನ ಖಲೀಫನಿಂದ ರಾಜ ಅಂತಕ್ಕಂಥ ಬಿರುದನ್ನು ಮೊಟ್ಟ ಮೊದಲ ಬಾರಿಗೆ ಇವನು ಪಡ್ಕೊಳ್ತಾನೆ ಸ್ನೇಹಿತರೆ, ಸುಲ್ತಾನ ಅಂತಕ್ಕಂಥ ಬಿರುದನ್ನು. ಹಾಗಾಗಿ ಇವನು ದೆಹಲಿ ಸುಲ್ತಾನರ ಮೊದಲ ಒಂದು ನಿಜವಾದ ಸ್ಥಾಪಕ ಸ್ನೇಹಿತರೆ, ಬಹಳ ಮುಖ್ಯವಾಗಿ. ಹಾಗಾಗಿ ಇವನ ಅಧಿಕಾರ ಅವಧಿಯನ್ನು ನೋಡ್ತೀವಿ, 1211 1236 ಇವನ ಅಧಿಕಾರವನ್ನು ನೋಡ್ತೀವಿ. ಸೊ ಈ ನಡುವೆ ಏನಾಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಒಳಸಂಚುಗಳನ್ನು ಮಟ್ಟ ಹಾಕೋದಕ್ಕೆ ಸುಲ್ತಾನರುಗಳ ಔತಣಗಳನ್ನು ಮತ್ತು ಸಭೆಗಳನ್ನು ನಿಷೇಧ ಮಾಡ್ತಾನೆ. ಯಾಕೆಂದರೆ ನೊಬೆಲರುಗಳು ಸೊ ಒಂದು ರಾಜನನ್ನು ನಿಯಂತ್ರಣ ಮಾಡುವಷ್ಟು ಮಟ್ಟಿಗೆ ಅವರು ಬೆಳೆದಿರ್ತಾರೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಬಲ್ಬನ್ನ ಒಂದು ಆಡಳಿತದ ಅವಧಿಯಲ್ಲಿ 40 ಅವನೇನು ಮಾಡ್ತಾನೆ, ನಿಷೇಧವನ್ನು ಮಾಡ್ತಾನೆ. ಹಾಗಾಗಿ ಆ 40 ಮೊದಲು ಆರಂಭಿಸಿದವನು ಯಾರು ಅಂತ ಕೇಳಿದ್ರೆ ಅವನು ಇಲ್ತಾಮಸ್. ಸೊ ಅದು 40 ಅದನ್ನು ನೊಬೆಲ್ಲರ ತಂಡ ಅಂತಲೂ ಕೂಡ ನಾವು ಕರಿತೀವಿ. ಬಹಳ ಮುಖ್ಯವಾಗಿ ಚಹಲ್ಗನಿ ತಂಡ ಅಂತ ಕರಿತೀವಿ ಸ್ನೇಹಿತರೆ. ಸೊ ಬಹಳ ಮುಖ್ಯವಾಗಿ ಈ ಚಹಲ್ಗನಿ ತಂಡವನ್ನು ಇಲ್ತಾಮಸ್ ಆರಂಭ ಮಾಡಿದ್ರೆ ಬಲ್ಬನ್ನ ಅದನ್ನು ನಿಷೇಧವನ್ನು ಮಾಡ್ತಾನೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಬಲ್ಬನ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮುಂದೆ ಇದ್ರ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆ ಬರ್ತದೆ, ಆವಾಗ ನಿಮ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಈ ಒಂದು ವಿಚಾರದಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮಧ್ಯಕಾಲೀನ ಭಾರತದಲ್ಲಿ ಮಹತ್ತರ ಮತ್ತು ಪಟ್ಟಿಕಿಲಾ ಪದವಿಗಳನ್ನು ಯಾರಿಗೆ ಬಳಸಲಾಗುತ್ತಿತ್ತು? ಯು ಪಿ ಎಸ್ ಸಿ ಕ್ವಶನ್ ಸ್ನೇಹಿತರೆ, ಇದು ಯು ಪಿ ಎಸ್ ಸಿ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ರೀತಿಯಾದಂಥ ಅನಾಲಿಸಿಸ್ ಬರೋದಿಲ್ಲ ಸ್ನೇಹಿತರೆ. ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಗ್ರಾಮದ ಮುಖ್ಯಸ್ಥರನ್ನು ನಾವು ಆ ಹೆಸರಿನಿಂದ ಮಧ್ಯಕಾಲೀನದಲ್ಲಿ ಕರಿತಾ ಇದ್ರು ಸ್ನೇಹಿತರೆ. ನೆಕ್ಸ್ಟ್ ಮುಖ್ಯವಾದದ್ದು ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ, 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಬರ್ ಮೃತದೇಹದ ಗೋರಿಯನ್ನು ಅವನ ಆಕಾಂಕ್ಷೆಯಂತೆ ನಿರ್ಮಿಸಿದ್ದು, ಬಹಳ
ಇದರಲ್ಲಿ ಎರಡು ಕ್ವಶನ್ ಟ್ರಿಕಿ ಕ್ವಶನ್ ಸ್ನೇಹಿತರೆ ಇದು. ಸೊ ಅವನು ಕೇಳಿದಾನೆ ಅವನ ಮಹತ್ವಾಕಾಂಕ್ಷೆ ಎಂತೆ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಬಾಬರನ್ನ ಮೊದಲ ಗೋರಿ ಎಲ್ಲಿ ಕಂಡು ಬರ್ತಿತ್ತು ಅಂದಿದ್ರೆ ನಿಮ್ಗೆ ಉತ್ತರ ಏನಾಗುತ್ತೆ, ಆಗ್ರಹ ಆಗ್ತಿತ್ತು ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅವನು ಹೇಳಿದಾನೆ ನನ್ನ ಮಹತ್ವ ನನ್ನ ಗೋರಿಯನ್ನು ನೀನು ಬೇರೆ ಕಡೆ ಕಟ್ಸು ಅಂತ ಹೇಳಿರ್ತಾನೆ. ಸೊ ತನ್ನ ಮಗನಿಗೆ ಹಾಗಾಗಿ ಅದು ಕಾಬೂಲ್ನಲ್ಲಿ ಬರ್ತಕ್ಕಂಥ ಆರಾಮ್ ಬಾಗ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆರಾಮ್ ಬಾಗ್ ಅಂತಕ್ಕಂಥ ಸ್ಥಳದಲ್ಲಿ ಇವನು ತನ್ನ ಒಂದು ತನ್ನ ಮೊದಲ ಗೋರಿ ಅಂದರೆ ಗೋರಿಯನ್ನು ಕಟ್ಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಾಬರ್ನ ಗೋರಿ ಎಲ್ಲಿ ಕಂಡು ಬರ್ತದೆ, ಕಾಬೂಲ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಭಾಳ ಭಾಳ ಮುಖ್ಯವಾದಂಥದ್ದು. ಹಾಗಾಗಿ ಕಾಬೂಲ್ ಇವತ್ತಿನ ಯಾವರ ರಾಜಧಾನಿ, ಅಫ್ಘಾನಿಸ್ತಾನದ ರಾಜಧಾನಿ. ಇವತ್ತು ಕಾಬೂಲ್ ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತದೆ. ಸೊ ನೋಡ್ತಾ ಹೋಗೋಣ ಇನ್ನಿತರರಾದಂತಹ ಮೊಘಲರ ರಾಜರುಗಳ ಗೋರಿಗಳು ಎಲ್ಲಿಂದ ಕಂಡು ಎಲ್ಲೆಲ್ಲಿ ಕಂಡು ಬರ್ತವೆ, ಇದ್ರ ಮೇಲೆ ಯಾವಾಗಲೂ ಪ್ರಶ್ನೆ ಕೇಳ್ತಿರ್ತಾರೆ. ಹಾಗಾಗಿ ಮೊಘಲರ ಸ್ಥಾಪಕನಾಗಿರ್ತಕ್ಕಂಥ ಬಾಬರ್ನ ಗೋರಿ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ, ಕಾಬೂಲ್ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ಕಂಡು ಬರ್ತದೆ. ಅದಾದ ನಂತರ ಬಾಬರ್ನ ನೆಚ್ಚಿನ ಮಗನಾಗಿರ್ತಕ್ಕಂತಹ ಎರಡನೆಯ ಒಂದು ಮಗ ಉಮಾಯೂನ್, ಉಮಾಯೂನ್. ಸೊ ಈ ಉಮಾಯೂನ್ ದೆಹಲಿಯಲ್ಲಿ ತನ್ನ ಒಂದು ಸಮಾಧಿಯನ್ನು ಹೊಂದಿದ್ದಾನೆ. ಇದರ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ, ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ನಿರ್ಮಾಣವಾದಂತಹ ಮೊದಲ ಗೋರಿ ಸ್ನೇಹಿತರೆ. ಸೊ ಉಮಾಯೂನ್ ಅಮೃತ ಶಿಲೆ. ನೆಕ್ಸ್ಟ್ ಅದಾದ ನಂತರ ಸೊ ಉಮಾಯೂನನ ಮಧ್ಯಭಾಗದಲ್ಲಿ ಸೂರ್ ಸಂತತಿ ಆಳ್ವಿಕೆ ಮಾಡ್ತದೆ. ಹಾಗಾಗಿ ಸೂರ್ ಸಂತತಿಯ ಶೇರ್ ಶಾ ಸೂರಿ ತುಂಬ ಇಂಪಾರ್ಟೆಂಟ್, ಸೂರ್ ಸಂತತಿಯ ಸ್ಥಾಪಕ ಸ್ನೇಹಿತರೆ. ಈ ಶೇರ್ ಶಾ ಸೂರಿ ಸಸಾರಾಮ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ, ಸಸಾರಾಮ್, ಸೊ ಇದು ಬಿಹಾರದಲ್ಲಿ ಕಂಡುಬರ್ತದ್ದು ಸ್ನೇಹಿತರೆ, ಬಿಹಾರದ ಪ್ರದೇಶದಲ್ಲಿ ಕಂಡುಬರ್ತದೆ. ಸಸಾರಾಮ್ನಲ್ಲಿ ಅವನು ತನ್ನ ಗೋರಿಯನ್ನು ಹೊಂದಿದ್ದ. ಅದಾದ ನಂತರ ಇವನ ನಂತರ ಉಮಾಯೂನನ ಮಗ ಅಕ್ಬರ್, ಅಕ್ಬರ್ ಮೊಘಲರ ರಾಜನಾಗಿ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಹಾಗಾಗಿ ಮೊಘಲರ ಒಂದು ರಾಜನಾಗಿರ್ತಕ್ಕಂಥ ಅಕ್ಬರ್ ದ ಗ್ರೇಟ್ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಅಕ್ಬರ್ನ ಗೋರಿಯ ಬಗ್ಗೆನೂ ಕೂಡ ಒಂದಷ್ಟು ಒಂದಷ್ಟು ವಿವಾದಗಳಿದೆ ಸ್ನೇಹಿತರೆ. ಇವನ ಗೋರಿ ಎಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಆಗ್ರಾ ಅಂತಕ್ಕಂತಹ ಸ್ಥಳದಲ್ಲಿ ಬರ್ತಕ್ಕಂಥ ಸಿಕಂದರ್, ಸಿಕಂದರ್ ಕೆಲವು ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಒಂದು ಆಗ್ರಾ ಅಂತ ಕೊಟ್ಬಿಟ್ಟಿರ್ತಾರೆ ಸ್ನೇಹಿತರೆ, ಕೆಲವು ಬುಕ್ಗಳಲ್ಲಿ ಆಗ್ರಾ ಅಂತ ಇದೆ. ಆದರೆ ಪೆಸಿಫಿಕ್ ಆಗಿ ನಿಮಗೆ ಸಿಕಂದರ್ ಅಂತಕ್ಕಂಥ ಪ್ರದೇಶ ಕೊಟ್ಟರೆ ಮಾತ್ರ ಇದನ್ನು ಬರೀರಿ. ಆಗ್ರಾನೂ ಇದ್ದರೂ ಸಿಕಂದರ್ ಇದ್ದರೂ ಕೂಡ ನೀವು ಯಾವುದಕ್ಕೆ ಹಾಕಬೇಕು, ಸಿಕಂದರ್ಗೆ ಹಾಕಬೇಕು ಸ್ನೇಹಿತರೆ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ. ನೆಕ್ಸ್ಟ್ ಅಕ್ಬರ್ನ ನಂತರ ಅವನ ಮಗ ಜಹಾಂಗೀರ್, ಜಹಾಂಗೀರ್ ಅಂತಕ್ಕಂಥವನು ಒಂದು ಅಧಿಕಾರಕ್ಕೆ ಬರ್ತಾನೆ. ಜಹಾಂಗೀರ್ ಅಂದರೆ ನಾವು ತಿಂತಕ್ಕಂಥ ಜಹಾಂಗೀರ್ ಅಲ್ಲ ಸ್ನೇಹಿತರೆ. ಸೊ ಇವನಿಗೆ ಮತ್ತೊಂದು ಹೆಸರಿದೆ ಸಲೀಂ. ಸೊ ನೀವು ಕೇಳಿದಿರಿ ಪಿಜಾ ಮೂವಿಯನ್ನು ನೋಡಿರ್ತೀರಿ ಸಲೀಂ ಮತ್ತು ಅನಾರ್ಕಲಿ. ಸೊ ಆ ಮೂವಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಸಲೀಂ ಮತ್ತು ಒಂದು ಅಂತಕ್ಕಂಥ ಹೆಸರನ್ನು ಮೊದಲ ಹೆಸರನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಜಹಾಂಗೀರನ ಒಂದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಾಧಿಯಲ್ಲಿದೆ ಲಾಹೋರ್, ಲಾಹೋರ್ ಅಂತಕ್ಕಂಥ ಸ್ಥಳದಲ್ಲಿದೆ. ಈ ಲಾಹೋರ್ನಲ್ಲಿ ಸಹದರ್, ವೆರಿ ಇಂಪಾರ್ಟೆಂಟ್, ಸಹದರ್ ಅಂತಕ್ಕಂಥ ಸ್ಥಳದಲ್ಲಿ ಅವನ ಒಂದು ಸಮಾಧಿ ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ಆರನೇ ವ್ಯಕ್ತಿ ಸಹಜಹಾನ್, ಸೊ ಅಥವಾ ಶಾ ಜಹಾನ್ ಅಂತ ಕರಿತೀವಿ ಸ್ನೇಹಿತರೆ ಅವನ. ಸೊ ಇವನ ಮೊದಲ ಹೆಸರು ಗೊತ್ತಿರೋ ಹಾಗೆ ಕುರ್ರಂ ಅಂತೇಳಿ ಕರಿತೀವಿ ಇವನನ್ನು, ಕುರ್ರಂ. ಸೊ ಹಾಗಾಗಿ ಇವನ ಸಮಾಧಿ ಎಲ್ಲಿದೆ ಎಲ್ಲರೂ ಕೂಡ ಗೊತ್ತಿದೆ, ತಾಜ್ಮಹಲ್. ತಾಜ್ಮಹಲ್ ಎಲ್ಲಿ ಕಂಡು ಬರ್ತದೆ, ಆಗ್ರಾ. ಸೊ ಹಾಗಾಗಿ ಆಗ್ರಾ ಯಾವ ನದಿಯ ದಂಡೆ ಮೇಲಿದೆ, ಬರೀ ಯಾವಾಗಲೂ ಪ್ರಶ್ನೆ ಇರ್ತದೆ, ಯಮುನಾ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ಈ ಒಂದು ವಂಶದ ಕೊನೆಯ ಶ್ರೇಷ್ಠ ದೊರೆ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಸೊ ಅವರು ಔರಂಗಜೇಬ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಔರಂಗಜೇಬ್ ಹೆಸರಲ್ಲೇ ಬರ್ತದೆ, ಔರಂಗಜೇಬ್ ಔರಂಗಾಬಾದ್ ಅಂತಕ್ಕಂತಹ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ, ಅಂದರೆ ಅವನ ಸಮಾಧಿ ಬರ್ತದೆ. ಪ್ರಸ್ತುತ ನಾವು ಔರಂಗಾಬಾದ್ ಅದನ್ನು ಒಂದು ಹೆಸರಿಂದ ಕರಿತೀವಿ ಸ್ನೇಹಿತರೆ, ಏನಂದರೆ ಅದನ್ನು ಸಾಂಬಾಜಿ ನಗರ ಅಂತ ಕರೀತಾ ಇದ್ದಾರೆ ಪ್ರಸ್ತುತ ಈಗ. ಸೊ ಅದು ಬದಲಾಗಿದೆ, ಸೊ ಅಪ್ಡೇಟ್ ಹಾಕ್ಕೊಳ್ಳಿ ಈಗಿರ್ತಕ್ಕಂಥದ್ದು. ಹೀಗೆ ಈ ಸಮಾಧಿಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಇದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಾಗಾಗಿ ನಮ್ಮ ಪ್ರಶ್ನೆ, ಇವುಗಳನ್ನು ಏರಿಕೆ ಕ್ರಮ ಕಾಲಾನುಕ್ರಮದಲ್ಲಿ ಬರೆಯಿರಿ, ತುಂಬ ಸರಳವಾದಂಥ ಪ್ರಶ್ನೆ. ಮೊದಲನೆಯದು ಮೊದಲ ಪಾಣಿಪತ್ ಯುದ್ಧ, ದ್ವಿತೀಯ ತರೈನ್ ಯುದ್ಧ, ಮೂರನೆಯದು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ, ಅಹಮದ್ ಶಾ ಅಬ್ದಾಲಿ, ಅಹಮದ್ ಶಾ ಅಬ್ದಾಲಿ ಅಬ್ದಾಲಿ ದಾಳಿ.
ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಉತ್ತರವನ್ನು ನೋಡುವ ಮೊದಲು ಸ್ನೇಹಿತರೆ ನಾವು ಸೊ ಈ ಪ್ರಶ್ನೆಗೆ ಒಂದು ಇದನ್ನು ನೋಡ್ತಾ ಹೋಗೋಣ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೀತು ನೋಡ್ತಾ ಹೋಗೋಣ. 1526 ಏಪ್ರಿಲ್ 21ನೇ ತಾರೀಕು ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆದಂತಹ ಒಂದು ಯುದ್ಧ ಸ್ನೇಹಿತರೆ ಇದು. ಹಾಗಾಗಿ ಬಾಬರ್ ಈ ಯುದ್ಧದಲ್ಲಿ ದೆಹಲಿಯ ಕೊನೆಯ ದೊರೆಯಾಗಿರ್ತಕ್ಕಂಥ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಅವನು ಮೊಘಲ್ ಮನೆತನವನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣವಾದಂಥ ಒಂದು ಯುದ್ಧ ಸ್ನೇಹಿತರೆ, ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಅದನ್ನು ಮೊದಲನೇ ಪಾಣಿಪತ್ ಕದನ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ದ್ವಿತೀಯ ತರೈನ್ ಯುದ್ಧ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಭಾರತದಲ್ಲಿ ಟರ್ಕರ ಮನೆತನವನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣಕರ್ತ ಆದಂಥದ್ದು. ಬಹಳ ಮುಖ್ಯವಾಗಿ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ ಚೌಹಾಣನ ನಡುವೆ ನಡೆದಂತಹ ಒಂದು ಯುದ್ಧ ಸ್ನೇಹಿತರೆ. 1192 ಈ ಯುದ್ಧ ನಡೆಯುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಯುದ್ಧದ ನಂತರ ಭಾರತದಲ್ಲಿ ಮುಸ್ಲಿಂ ಸಂತತಿ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಈ ದ್ವಿತೀಯ ತರೈನ್ ಯುದ್ಧ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ ಚೌಹಾಣರ ನಡುವೆ ನಡೆದಂತಹ ಯುದ್ಧ ಸ್ನೇಹಿತರೆ. ನೆಕ್ಸ್ಟ್ ಆಲ್ರೆಡಿ ನಾವು ಹಿಂದೆ ಮಾತಾಡಿದ್ದೀವಿ, ಹುಚ್ಚು ದೊರೆ ಅಂತ ಕರೆದ್ಬಿಟ್ಟಿದ್ದೀವಿ, ಐಲು ದೊರೆ ಅಂತ ಕರಿತೀವಿ ಅವನು, ಅವರು ಇರ್ತಕ್ಕಂಥದ್ದು. ಸೊ ಹಾಗಾಗಿ 1327 ಅವನೇನು ಮಾಡ್ತಾನೆ, ತನ್ನ ರಾಜಧಾನಿ ದೇವಗಿರಿಗೆ ತನ್ನ ಆ ರಾಜಧಾನಿಯನ್ನು ಬದಲಾಯಿಸ್ತಾನೆ. ಈ ದೇವಗಿರಿಗೆ ಅವನು ಹೆಸರನ್ನು ಕೊಡ್ತಾನೆ ಸ್ನೇಹಿತರೆ, ದೌಲತಾಬಾದ್ ಅಂತೇಳಿ. ದೇವಗಿರಿಗೆ ದೌಲತಾಬಾದ್ ಅಂತ ಹೆಸರನ್ನು ಕೊಡ್ತಾನೆ. ಪ್ರಸ್ತುತ ಇದು ಎಲ್ಲಿದೆ ಅಂತ ಹೇಳಿದ್ರೆ MH ಮಹಾರಾಷ್ಟ್ರದಲ್ಲಿ ಇದು ಕಂಡುಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ 1327 ಈ ಒಂದು ಒಂದು ಕಾರ್ಯವನ್ನು ಮಾಡ್ತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸೊ ದೆಹಲಿ ಆವಾಗವಾಗ ಮಂಗೋಲಿಯರ ದಾಳಿಗೆ ತುತ್ತಾಗ್ತಿರ್ತದೆ. ದೆಹಲಿಯಲ್ಲಿ ನೊಬಲರು ಅತಿ ಹೆಚ್ಚಾಗಿರ್ತಾರೆ, ಶ್ರೀಮಂತರಿರ್ತಾರೆ. ಹಾಗಾಗಿ ಅವರ ಸೊಕ್ಕನ್ನು ಮುರಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸೊ ಅವನೇನು ಮಾಡ್ದ, ಈ ಕಾರ್ಯವನ್ನು ಕೈಗೊಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥವ್ರು, ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥವ್ರು ಸೊ ದಾಳಿಯನ್ನು ಮಾಡ್ತಾನೆ. ಇವನು ಅಫ್ಘಾನಿಸ್ತಾನದ ರಾಜ ಸ್ನೇಹಿತರೆ. ಸೊ ಇವನು ಅಫ್ಘಾನಿಸ್ತಾನದ ರಾಜನಾಗಿರ್ತಕ್ಕಂಥ ಅಹಮದ್ ಶಾ ಅಬ್ದಾಲಿ 1761 ಜನವರಿ 14ನೇ ತಾರೀಕು ಮರಾಠರ ಮೇಲೆ ದಾಳಿ ಮಾಡ್ತಾನೆ ಸ್ನೇಹಿತರೆ. ಅವತ್ತಿನ ಮರಾಠರ ರಾಜ ಯಾರಾಗಿದೆ ಅಂದರೆ ಬಾಲಾಜಿ ಬಾಜಿರಾವ್ ಅಂತಕ್ಕಂಥವ್ರು ಮರಾಠರ ಪೇಶ್ವೆಯಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ. ಸೊ ಮರಾಠರ ಪೇಶ್ವೆಯ ಮೇಲೆ ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿ ಅಂತಕ್ಕಂಥವನು ದಾಳಿ ಮಾಡ್ತಾನೆ ಸ್ನೇಹಿತರೆ. ಈ ದಾಳಿಯ ಸಂದರ್ಭದಲ್ಲಿ ಬಾಲಾಜಿ ಬಾಜಿರಾಯನ ಸೈನ್ಯದ ನೇತೃತ್ವವನ್ನು ಯಾರು ವಹಿಸಿದ್ರು ಪ್ರಶ್ನೆಯಾಗಿದೆ ಬಹಳ ಮುಖ್ಯವಾಗಿ. ಸೊ ಸದಾಶಿವ ರಾವ್ ಬೌ ಪೇಶ್ವೆ ಅಂತ ಕರಿತೀವಿ ಸ್ನೇಹಿತರೆ ನಾವು. ಸದಾಶಿವ ರಾವ್ ಬೌ ಪೇಶ್ವೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಬೌಪೇಶ್ವೆ ಮತ್ತು ಬಾಲಾಜಿ ಬಾಜಿರಾಯನ ನೇತೃತ್ವದಲ್ಲಿ ಮರಾಠರು ಅಫ್ಘಾನರನ್ನು ಎದುರಿಸ್ತಾರೆ. ಆದರೆ ಅಹಮದ್ ಶಾ ಅಬ್ದಾಲಿ ಈ ಒಂದು ಯುದ್ಧದಲ್ಲಿ ಏನಾಗ್ತಾನೆ, ಗೆಲುವನ್ನು ಪಡ್ಕೊಳ್ತಾನೆ, ಮರಾಠರು ಸೋಲ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ನಮ್ಮ ಉತ್ತರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯನಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಮೂರನೇ ಪಾಣಿಪತ್ ಕದನ ಅಂತಲೂ ಕೂಡ ನಾವು ಕರಿತೀವಿ. ಸೊ ಮೂರನೇ ಪಾಣಿಪತ್ ವಾರ್ ಕದನ ಅಂಥೇಳಿ ಕರಿತಾ ಹೋಗ್ತೀವಿ. ಸೊ ಈ ಮೂರನೇ ಪಾಣಿಪತ್ ಕದನದಲ್ಲಿ ಸೊ ಅಹಮದ್ ಶಾ ಅಬ್ದಾಲಿ ಅಥವಾ ಅಫ್ಘಾನಿಸ್ತಾನದವರು ಮರಾಠರನ್ನು ಸೋಲಿಸ್ತಾರೆ ಸ್ನೇಹಿತರೆ, ಬಹಳ ಮುಖ್ಯವಾಗಿ. ಸೊ ಹಾಗಾಗಿ ಈ ಇಲ್ಲಿ ಆಲ್ರೆಡಿ ಇದೆ, ಮೊದಲನೇ ಪಾಣಿಪತ್ ಕದನ ಇದೆ, ಮೂರನೇ ಪಾಣಿಪತ್ ಕದನ ಇದೆ. ಹಾಗಾಗಿ ಎರಡನೇ ಪಾಣಿಪತ್ ಕದನ ಯಾವಾಗ ನಡೀತು ಇಂಪಾರ್ಟೆಂಟ್. ಎರಡನೇ ಪಾಣಿಪತ್ ಕದನ ಸೊ ಬಹಳ ಮುಖ್ಯವಾಗಿ 1556 ನವೆಂಬರ್ 5ನೇ ತಾರೀಕು ಸೊ ಹೇಮು ಅಂತಕ್ಕಂಥವನು ಮತ್ತು ಅಕ್ಬರ್ನ ವಿರುದ್ಧ ಈ ಯುದ್ಧ ನಡೆಯುತ್ತೆ. ಸೊ ಈ ಹೇಮು ಅಂತಕ್ಕಂಥವನು ಇಲ್ಲಿ ಸೋಲ್ತಾನೆ ಅಕ್ಬರ್. ಸೊ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಬೈರಾಮ್ ಖಾನನ ನೇತೃತ್ವದಲ್ಲಿ ಗೆಲುವನ್ನು ಪಡ್ಕೊಳ್ತಾನೆ. ಗೆದ್ದ ನಂತರ ಹೇಮುವನ್ನು ಬಂಧಿಸ್ತಾರೆ. ಬೈರಾಮ್ ಖಾನ್ ಹೇಳ್ತಾನೆ, ಹೇಮುವಿನ ತಲೆ ಕಡಿದು ನೀನು ಗಾಝಿ ಅಂತಕ್ಕಂಥ ಬಿರುದನ್ನು ಗಳಿಸು ಅಂತ ಹೇಳ್ತಾನೆ. ಆದರೆ ಹೇಮುವನ್ನು ತಲೆಯನ್ನು ಕಡಿಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಕ್ಬರ್ ಅವನನ್ನು ಬಿಟ್ಟು ಕಳಿಸ್ತಾನೆ ಸ್ನೇಹಿತರೆ. ಸೊ ಇದು ಮೂರನೇ ಒಂದು ಪಾಣಿಪತ್ ಕದನದ ಒಂದು ಸಂದರ್ಭ. ಹಾಗಾಗಿ ನಮ್ಮ ಪ್ರಶ್ನೆಗೆ ಉತ್ತರ ಯಾವ
ಯಾವುದು ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಎರಡನೆಯದಾದಂತಹದ್ದು ಎರಡನೇ ಮೊದಲನೇದಾಗಿರ್ತಕ್ಕಂಥದ್ದು ಎರಡು, ಅದಾದ ನಂತರ ಮೊದಲನೇ ದ್ವಿತೀಯ ತರೈನ್ ಯುದ್ಧ ಆಗುತ್ತೆ. ಸೊ ಅದಾದ ನಂತರ ಯಾವುದಾಗುತ್ತೆ? ಮೂರನೆಯದಾಗುತ್ತೆ. ಸೊ ಹಾಗಾಗಿ ಎರಡನೇದಾದು ಮೊದಲನೇದು ಮತ್ತು ಎರಡನೆಯದಾಗಿರ್ತಕ್ಕಂಥದ್ದು, ಅದಾದ ನಂತರ ಬರ್ತಕ್ಕಂಥದ್ದು 1526 ಬರ್ತದೆ. ಹಾಗಾಗಿ ಇದು ಮೂರನೆಯದಾದಂಥ ಆಪ್ಷನ್. ಅದೇ ರೀತಿ ನಾಲ್ಕನೇದು ಸ್ನೇಹಿತರೆ, ಹಾಗಾಗಿ ಈ ಆಪ್ಷನ್ಸ್ ಎಲ್ಲಿದೆ ಅಂತ ನೋಡೋಣ. ಸೊ ಒಂದು, ಎರಡು, ಮೂರು ಮತ್ತು ನಾಲ್ಕು. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಒಂದು, ಸಾರಿ, ಎರಡು ಎಲ್ಲಿದೆ? ಎರಡು, ಮೂರು, ನಾಲ್ಕು. ಸಾರಿ, ಡಿ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಅದಾದ ನಂತರ ಮತ್ತೊಂದು ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಬಹಳ ಮುಖ್ಯವಾದಂಥ ಪ್ರಶ್ನೆ ಸ್ನೇಹಿತರೆ, ಇದು ಕೂಡ ತುಂಬ ಸರಳವಾದಂಥ ಪ್ರಶ್ನೆ, ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ ಅಂತ ಅನಿಸುತ್ತೆ. ಹೆಂಗೆ ಇದು ಪ್ರಶ್ನೆ ಅಂತ ಹೇಳಿದ್ ನೋಡ್ತಾ ಹೋಗೋಣ. ಪರ್ಷಿಯನ್ ಗ್ರಂಥವಾದ ತಾರಿಖ್ ಈ ಫಿರೋಜ್ ಶಾಹಿ ಗ್ರಂಥದ ಕರ್ತೃ ಯಾರು? ತುಂಬ ಸಲ ಪ್ರಶ್ನೆ ಕೇಳಿದ್ದಾನೆ, ಇಂಪಾರ್ಟೆಂಟ್. ಹಾಗಾಗಿ ಇದಕ್ಕೆ ಡೈರೆಕ್ಟಾಗಿ ನಾನು ನಿಮ್ಮ ಹತ್ರ ಉತ್ತರವನ್ನು ಹೇಳಿಬಿಡ್ತೀನಿ. ಸೊ ಇದು ನೆಕ್ಸ್ಟ್ ಬರಾನಿ ಅಂತಕ್ಕಂಥವ್ರು. ಸೊ ಜಿಯಾವುದ್ದೀನ್ ಬರಾನಿ ಯಾರ ಆಸ್ಥಾನದಲ್ಲಿದ್ದ ಅನ್ನೋದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಎಂ ಬಿ ತುಗಲಕ್. ಏನು ಎಂ ಬಿ ತುಗಲಕ್ ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಅವನ ಆಸ್ಥಾನದಲ್ಲಿದ್ದು ನೋಡ್ತೀವಿ. ಅದೇ ರೀತಿ ಮಿನಾಜ್ ಉಸ್ ಸಿರಾಜ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಮಿನಾಜ್ ಉಸ್ ಸಿರಾಜ್ ಯಾವ ಗ್ರಂಥವನ್ನು ಬರೆದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ತಬಕತ್ ಇ ನಾಸಿರಿ, ತಬಕತ್ ಇ ನಾಸಿರಿ ಬಹಳ ಇಂಪಾರ್ಟೆಂಟ್. ಇವನು ಯಾರ ಆಸ್ಥಾನದಲ್ಲಿ ಕಂಡುಬರ್ತಾನೆ ಅಂದರೆ ಇಲ್ತಮಶ್ ಅಂತಕ್ಕಂಥವರ ಆಸ್ಥಾನದಲ್ಲಿ, ಇಲ್ತಮಶ್ ಅಂತಕ್ಕಂಥವ್ರ ಆಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಬದೌನಿ, ಬದೌನಿ ಬಹಳ ಮುಖ್ಯವಾದಂಥವ್ರು. ಅಕ್ಬಾರ್ನ ಕಾಲದ ಒಂದು ಐತಿಹಾಸಿಕ ಕೃತಿಯನ್ನು ಇವರು ಬರೀತಾರೆ. ಮುಂತಕಬ್ ಇ ತವಾರಿಕ್ ಅಂತಕ್ಕಂಥದ್ದು, ಮುಂತಕಬ್ ಇ ತವಾರಿಕ್, ಅಥವಾ ಇದನ್ನ ಮತ್ತೊಂದು ಹೆಸರಿನಿಂದ ಕರಿತೀವಿ ಸ್ನೇಹಿತರೆ, ತವಾರಿಕ್ ಇ ಬದೌನಿ ಅಥವಾ ತವಾರಿಕ್ ಇ ಬದೌನಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅದೇ ರೀತಿಯಾಗಿ ಅಸನ್ ನಿಜಾಮಿ ಅಂತಕ್ಕಂಥವ್ರು ಕುತುಬುದ್ದೀನ್ ಐಬಕ್ಕನ ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥವ್ರು. ಸೊ ಮೀನ್ ಇವರ ಒಂದು ಕೃತಿಯನ್ನು ನಾವು ನೋಡಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್. ತಾಜ್ ಉಲ್ ಮಾಸಿರ್, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ತಾಜುಲ್ ಮಾಸಿರ್ ಇವರು ಯಾರ ಆಸ್ಥಾನದಲ್ಲಿ ಕಂಡು ಬರ್ತಿದ್ರು ಅಂದರೆ ಕುತುಬುದ್ದೀನ್ ಐಬಕ್, ಕುತುಬುದ್ದೀನ್ ಐಬಕ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಅವನು ಕಂಡುಬರ್ತಾನೆ. ಹಾಗಾಗಿ ಈ ಪ್ರಶ್ನೆಗೆ ನಮ್ಮ ಸರಿಯಾದ ಉತ್ತರ ಜಿಯಾವುದ್ದೀನ್ ಬರಾನಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬ ಸಲ ಪ್ರಶ್ನೆ ಕೇಳಿದ್ದಾನೆ ಇದು ಕೂಡ. ಸೊ ಎಕ್ಸಾಮಲ್ಲಿ, ಕಳೆದ ಎಕ್ಸಾಮಲ್ಲಿ ಇದು ಕೂಡ ಬಂದಿದೆ, ದಾರುಲ್ ಹರಬ್ ಎಂಬ ಪದದ ಅರ್ಥ. ಸೊ ಈ ಕಾನ್ಸೆಪ್ಟ್ ಎಲ್ಲಿ ಬರ್ಬೋದು ಅಂತ ಹೇಳಿದ್ರೆ ದೆಹಲಿ ಸುಲ್ತಾನರ ಆಡಳಿತದ ಅವಧಿಯಲ್ಲಿ ಈ ಒಂದು ಕಾನ್ಸೆಪ್ಟ್ ಬರ್ತದೆ ಸ್ನೇಹಿತರೆ. ದೆಹಲಿ ಸುಲ್ತಾನರು ದಾರುಲ್ ಅರಬ್ ಆಗಿರ್ತಕ್ಕಂಥ ಭಾರತ ದೇಶವನ್ನು ದಾರುಲ್ ಇಸ್ಲಾಂ ಆಗಿ ಪರಿವರ್ತಿಸೋದೇ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ದಾರುಲ್ ಇಸ್ಲಾಂ, ಹಾಗಾಗಿ ದಾರುಲ್ ಅರಬ್ ಅಂದರೆ ಏನು? ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾಸ್ತಿಕರ ಭೂಮಿಯನ್ನು ದಾರುಲ್ ಅರಬ್ ಅಂತ ಕರೀತಾರೆ. ಹಾಗಾಗಿ ನಾಸ್ತಿಕರ ಭೂಮಿಯಾಗಿರ್ತಕ್ಕಂತಹ ಇದನ್ನು ದಾರುಲ್ ಇಸ್ಲಾಂ ಆಗಿ ಪರಿವರ್ತಿಸ್ತೀವಿ ಅಂತಕ್ಕಂಥದ್ದು ದೆಹಲಿ ಸುಲ್ತಾನರ ಬಹಳ ಮುಖ್ಯವಾದಂತಹ ಒಂದು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತೀವಿ. ಸೊ ಇದು ಇದಕ್ಕೆ ಸರಿಯಾದ ಉತ್ತರ. ಕೆಲವರು ಅಂತಾರೆ ಹಿಂದೂಗಳ ಭೂಮಿ ಅಂತ ಕರೀತಾರೆ, ಯಾಕಂದರೆ ಹಿಂದೂಗಳಿರೋದ್ರಿಂದ ಹಿಂದೂಗಳ ಭೂಮಿ ಅಂತ, ಖಂಡಿತ ಅಲ್ಲ. ಸೊ ನಾಸ್ತಿಕರ ಭೂಮಿ ಅಂತೇಳಿ ಅದನ್ನು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ನಿಮ್ಮ ಉತ್ತರಗಳು ಕೂಡ ಕೆಲವು ಸಂದರ್ಭದಲ್ಲಿ ತಪ್ಪಾಗುವಂಥ ಚಾನ್ಸಸ್ಗಳಿರ್ತವೆ, ನೋಡ್ಕೋಬೇಕು. ಸೊ ಎಲ್ಲವೂ ಕೂಡ ಸರಿಯಾಗ ಅನಿಸುತ್ತೆ. ಸೊ ಇದು ಸರಿಯಾಗ್ಬೋದು, ಇದು ಸರಿಯಾಗ್ಬೋದು ಅನ್ನೋದು ನಮ್ಮ ಗೆಸ್ ಆಗಿರುತ್ತೆ. ಹಾಗಾಗಿ ಒಂದು ಕ್ಷಣದಲ್ಲಿ ಸಣ್ಣದಾಗಿ ನಾವೇನಾಗ್ತದೆ ಮೂವ್ ಆಗ್ತೀವಿ. ನೆಕ್ಸ್ಟ್, ಹಿಂದೆ ಹೇಳಿದ್ದೆ ಈ ಕೆಳಗಿನ ತಿಳಿಸಿರುವ ದೆಹಲಿ ಸುಲ್ತಾನರಲ್ಲಿ
ಮೊದಲ ಬಾರಿಗೆ ದರ್ಬಾರಿನಲ್ಲಿ ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಗಳನ್ನು ಯಾರು ಪ್ರಾರಂಭಿಸಿದರು? ಹಿಂದೆ ಹೇಳಿದ್ದೆ, ಇದ್ರ ಬಗ್ಗೆ ಮಾತಾಡೋದಿದೆ, ತುಂಬ ಸಲ ಮಾತಾಡೋದಿದೆ ಅಂತ ಹೇಳಿದ್ದೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ಹೇಳಿಬಿಡ್ತೀನಿ. ಸೊ ಬಲ್ಬನ್ ಅಂತಕ್ಕಂಥವನು ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಎರಡು ಒಂದು ಆಚರಣೆಗಳು ಪರ್ಷಿಯಾದ ಆಚರಣೆಗಳು ಸ್ನೇಹಿತರೆ. ಯಾಕೆ ಪರ್ಷಿಯಾದ ಆಚರಣೆಗಳನ್ನು ತಂದ ಅಂತ ಹೇಳಿದ್ರೆ, ರಾಜನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು. ಹಾಗಾಗಿ ಈ ಸಿಜ್ದಾ ಅಂತಕ್ಕಂತಹ ಪದದ ಅರ್ಥ ನಾನು ಇದ್ದಕ್ಕಿದ್ದಂಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತೀನಿ ಸ್ನೇಹಿತರೆ. ಆಗ ನೀವೇನು ಮಾಡ್ತಿದ್ರಿ, ನಮಸ್ಕಾರ ಅಂತೇಳಿ ನಮಗೆ ತಲೆ ಬೊಗ್ಸಿ ನಮಸ್ಕಾರ ಅಂತ ಹೇಳ್ತೀರಿ. ಹಾಗಾಗಿ ಸಿರಭಾಗಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದನ್ನ ನಾವು ಸಿಜ್ದಾ ಅಂತೀವಿ. ಅದಾದ ನಂತರ ಪೈಬೋಸ್ ಭಾಳ ಮುಖ್ಯವಾದಂಥದ್ದು. ಪೈಬೋಸ್ ಅಂದರೆ ಅದಕ್ಕೂ ಮೀರಿದ್ದು ಸ್ನೇಹಿತರೆ. ನಮಸ್ಕಾರ ಮಾಡೋದ್ರ ಜೊತೆಗೆ ಡೈವ್ ಹೊಡೆದ್ಬಿಡೋದು, ನನಗೆ ಡೈವ್ ಹೊಡೆದು ಎರಡು ಕಾಲುಗಳಲ್ಲಿ ಒಂದು ಕಾಲಿಗೆ ಚುಂಬನವನ್ನು ಕೊಡ್ತಕ್ಕಂಥದ್ದು ನೋಡಿ. ಇದೆಲ್ಲ ಯಾರು ಕೊಡ್ತಾರೆ, ಇದು ಅದೃಷ್ಟ ಮಾಡಿರಬೇಕು. ಸೊ ಹಾಗಾಗಿ ಸಿಜ್ದಾ ಅಂತಕ್ಕಂಥದ್ದು ಎರಡೂ ಪದ್ಧತಿಗಳು ಪರ್ಷಿಯನ್ ಭಾಷೆಯ ಒಂದು ಶಬ್ದಗಳು ಸ್ನೇಹಿತರೆ. ಹಾಗಾಗಿ ಅವನ ರಾಜನಿಗೆ ಘನತೆಯನ್ನು ತಂದುಕೊಡೋದಕ್ಕೆ, ರಾಜನಿಗೆ ದೇವರ ಸ್ಥಾನವನ್ನು ಕೊಡಿಸೋದಕ್ಕೆ ಅವನು ಮುಂದೆ ಹಾಕ್ತಾನೆ ಸ್ನೇಹಿತರೆ. ಅವನು ಹೇಳ್ತಾನೆ, ನಾನು ಖಲೀಫನ ಬಲಗೈ ಬಂಟ ಅಂತ ಹೇಳ್ಕೊಂಬಿಡ್ತಾನೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಒಂದು ಪರ್ಷಿಯಾ ದೇಶದಲ್ಲಿದ್ದಂಥ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ನವರೋಜಾ ಪದ್ಧತಿ, ನವರೋಜಾ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಪರ್ಷಿಯಾ ದೇಶದಲ್ಲಿ ಇದು ಹೊಸ ವರ್ಷದ ಆಚರಣೆ ಮಾಡ್ತಕ್ಕಂಥ ದಿನ ಸ್ನೇಹಿತರೆ. ಆದರೆ ಭಾರತಕ್ಕೆ ಇದನ್ನು ತರ್ತಾನೆ, ತನ್ನ ಸಂಪತ್ತನ್ನು ಒಂದು ಪ್ರದರ್ಶನಕ್ಕೆ ಇಡ್ತಕ್ಕಂಥ ಒಂದು ಪದ್ಧತಿಯಾಗಿ ಅಲ್ಲಿ ಪರಿಗಣಿಸ್ತಾನೆ ಸ್ನೇಹಿತರೆ. ಅದರ ಜೊತೆಗೆ ಮುಂದೆ ಒಂದು ಮೊಘಲರ ಆಸ್ಥಾನದ ಕೊನೆಯ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಔರಂಗಜೇಬ್ ಈ ನವರೋಜ ಉತ್ಸವವನ್ನು ಏನು ಮಾಡ್ತಾನೆ, ರದ್ದುಪಡಿಸ್ತಾನೆ ಸ್ನೇಹಿತರೆ. ಬಹಳ ಮುಖ್ಯವಾದಂಥದ್ದು. ಸೊ ಇದನ್ನು ತಿಳ್ಕೊಂಡಿದ್ರೆ ಸಾಕು. ನೆಕ್ಸ್ಟ್ ಅದೇ ರೀತಿ ಬಲ್ಬನ್ ತನ್ನ ರಕ್ತ ಮತ್ತು ಕಬ್ಬಿಣ ನೀತಿಯಿಂದ ಇಡೀ ಸಾಮ್ರಾಜ್ಯವನ್ನು ಅವನೇನು ಮಾಡ್ತಾನೆ, ಒಂದು ಕಟ್ತಾ ಹೋಗ್ತಾನೆ ಸ್ನೇಹಿತರೆ. ಭಾಳ ಮುಖ್ಯವಾದಂಥದ್ದು. ಹಾಗಾಗಿ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿಯನ್ನು ಸೊ ಆ ಬಲ್ಬನ್ ಅನುಸರಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಭಾಳ ಮುಖ್ಯವಾದಂಥದ್ದು. ಇನ್ನೂ ಮುಂತಾದಂಥ ಅಂಶಗಳು ಇವನ ಮೇಲೆ ಬರ್ತಾ ಹೋಗ್ತವೆ. ಅದೇ ರೀತಿ ಇಲ್ತಾಮಸ್ ಅಂತಕ್ಕಂಥವನು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಇಲ್ತಾಮಸ್ ಬಗ್ಗೆನೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಒಂದೆರಡು ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರೇನು ಅಂದರೆ ಅಲಿ ಗುರ್ಷಫ್. ಇದು ಕೂಡ ಪ್ರಶ್ನೆಯಾಗಿದೆ. ಅಲಿ ಗುರ್ಷಫ್ ಅಂತೇಳಿ ಕರಿತೀವಿ ನಾವನ್ನ. ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮಾತಾಡೋದಾದರೆ ದೆಹಲಿಯ ಸುಲ್ತಾನರಲ್ಲೇ ಶ್ರೇಷ್ಠನಾದಂತಹ ಸುಲ್ತಾನ. ಜೊತೆಗೆ ದಕ್ಷಿಣ ಭಾರತದ ಸಂಪತ್ತಿನಿಂದ ಆಕರ್ಷಿತನಾಗಿ, ದಕ್ಷಿಣ ಭಾರತದ ಸಂಪತ್ತನ್ನು ತನ್ನ ಆಸ್ಥಾನಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಹಾಗಾಗಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ ಮುಸ್ಲಿಂ ರಾಜ ಯಾರು ಅಂತೇಳಿದ್ರೆ ಅವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಾಗಿ ಆ ದಕ್ಷಿಣ ಭಾರತದ ರಾಜ್ಯದ ಮೇಲೆ ದಾಳಿ ಮಾಡೋದಕ್ಕೆ ಒಬ್ಬ ದಂಡ ನಾಯಕನನ್ನು ನೇಮಕ ಮಾಡ್ತಾನೆ ಸ್ನೇಹಿತರೆ. ಅವನು ಮಲ್ಲಿಕಾಫರ್. ಸೊ ಮಲ್ಲಿಕಾಫರ್ ಒಬ್ಬ ನಪುಂಸಕ ಸ್ನೇಹಿತರೆ. ಸೊ ಮಲ್ಲಿಕಾಫರ್ ಅಂತಕ್ಕಂಥವನ ಮೊದಲ ಹೆಸರೇನಂದರೆ ಮಲ್ಲಿಕಾರ್ಜುನ. ಸೊ ಮಲ್ಲಿಕಾರ್ಜುನನನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರವನ್ನು ಮಾಡಿ ಅವನು ಮಲ್ಲಿಕಾಫರನಾಗಿ ಬದಲಾವಣೆ ಮಾಡ್ತಾನೆ. ಹಾಗಾಗಿ ಅವನು ನಿಜವಾಗ್ಲೂ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ನ ಅಂತಕ್ಕಂಥ ಅಂಶವನ್ನು ಪರೀಕ್ಷಿಸುವ ಸಲುವಾಗಿ ಅವನು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅವನನ್ನು ದಂಡ ನಾಯಕನಾಗಿ ನೇಮಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಸೊ ಪ್ರಮುಖವಾಗಿರ್ತಾನೆ. ಆಲ್ರೆಡಿ ಮಾತಾಡಿದ್ದೀವಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಬಗ್ಗೆ ನಾವು ಮಾತಾಡಿದ್ದೀವಿ. ಆಲ್ರೆಡಿ ಮಾತಾಡ್ತಾನೆ ಬರ್ತಾ ಇದ್ದೀವಿ. ಅವನು ಹುಚ್ಚ ದೊರೆ ಅಂಥೇಳಿ ನಾವು ಅದನ್ನು ಹೇಳ್ತಾನೆ ಹೋಗ್ತೀವಿ. ಸೊ ಮತ್ತೆ ನಾಣ್ಯಗಳ ಒಂದು ರಾಜ ಥಾಮಸ್ ಅಂತಕ್ಕಂಥವ್ರು, ಅದರ ಬಗ್ಗೆ ಹೇಳಿರ್ತಕ್ಕಂಥದ್ದು ನೋಡ್ತೀವಿ. ನಾಣ್ಯಗಳ ರಾಜ ಅಂತೇಳಿ ಅವನನ್ನು ಕರೆದಿರ್ತೀವಿ. ಎಡ್ವರ್ಡ್ ಥಾಮಸ್ ಅಂತಕ್ಕಂಥವ್ರು ಆ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೆಕ್ಸ್ಟ್ ಕೆಳಗಿನವುಗಳನ್ನು ಪರಿಗಣಿಸಿ ಬಾಬರನ್ನು ಭಾರತಕ್ಕೆ ಆಗಮಿಸಿದ್ದು ಈ ಕೆಳಗಿನವುದಕ್ಕೆ ಅಥವಾ ಈ ಕೆಳಗಿನದ್ದಕ್ಕೆ ಅಥವಾ ಅವುಗಳಿಗೆ ಕಾರಣವಾಯಿತು. ಎಲ್ಲರ ಪ್ರಶ್ನೆಯಲ್ಲಿ ತುಂಬ ಪ್ರಶ್ನೆ ಮೂಡಬಹುದು ಸ್ನೇಹಿತರೆ. ಸೊ ಮೂರು ಕಾರಣಗಳು ಆಗ್ಬೋದಲ್ವಾ ಅನ್ನೋದು ಕೆಲವರ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಆದರೆ ಮೂರು ಕಾರಣಗಳು ಇದಕ್ಕೆ ಕಾರಣ ಇಲ್ಲ. ಅವ್ನು ಕೇಳಿರತಕ್ಕಂಥ ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ಬೋದು ಸ್ನೇಹಿತರೆ. ನನ್ನ ಉತ್ತರ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಮೊದಲನೇದಾಗಿ ಮೂರನೇದು ಉತ್ತರ ಹೇಳ್ತೀನಿ. ಈಗ ಅದ್ರ ಬಗ್ಗೆ ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಬಾಬರ್ ತನ್ನ ರಾಜ್ಯವನ್ನು ಕಳ್ಕೊಂಡು ಅಲೆಮಾರಿ ಜೀವನವನ್ನು ಮಾಡ್ತಿರ್ತಾನೆ. ಹಾಗಾಗಿ ದೆಹಲಿಯ ಕೊನೆಯ ಸುಲ್ತಾನನಾಗಿರ್ತಕ್ಕಂಥ ಎರಡನೇ ಇಬ್ರಾಹಿಂ ಲೂದಿ ಆ ಒಂದು ಹಣವನ್ನು ಹೆಚ್ಚಾಗಿ ಇಷ್ಟಪಡ್ತಾನೆ. ಜೊತೆಗೆ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉಪಟಳವನ್ನು ಕೊಡ್ತಾ ಇರ್ತಾನೆ ಸ್ನೇಹಿತರೆ. ಹಾಗಾಗಿ ಸೊ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅಂತಕ್ಕಂಥ ಇಬ್ಬರು ಬಾಬರನ್ನು ಭಾರತದ ಮೇಲೆ ದಾಳಿ ಮಾಡು ಅಂತ ಹೇಳ್ತಾನೆ.
ಆದರೆ ಅವರಿಬ್ಬರ ಉದ್ದೇಶ ಏನಂದರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ರಾಜ್ಯವನ್ನು ನಮಗೆ ಕೊಟ್ಟು ಹೋಗ್ತಾನೆ ಅನ್ನೋದು ಅವರ ಉದ್ದೇಶ. ಆದರೆ ಬಾಬರ್ ಆ ಒಂದು ಉದ್ದೇಶದ ಇಟ್ಕೊಂಡು ಬಂದಿರಲ್ಲ, ಬಾಬರ್ ತನ್ನ ತೈಮೂರಿನ ವಂಶದ ಸ್ಥಾಪನೆಯನ್ನು ಮಾಡೋದಕ್ಕೆ ಬಂದಿರ್ತಾನೆ ಸ್ನೇಹಿತರೆ ಇಲ್ಲಿ. ಹಾಗಾಗಿ ಅವನು ಮೊಘಲ್ ಅಂತಕ್ಕಂಥ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅದಾದ ನಂತರ ಅಂದರೆ ಅದಕ್ಕಿಂತ ಮೊದಲೇ ನಾವು ಆಲ್ರೆಡಿ ಹೇಳ್ತೀವಿ ಕಮಾನು ಮತ್ತು ಗುಮ್ಮಟಗಳ ಅಳವಳಿಕೆಯನ್ನು ಮಾಡಿರ್ತೀವಿ. ದೆಹಲಿ ಸುಲ್ತಾನರು ಇದನ್ನು ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ಅದು ಇಂಡೋ ಸಾರ್ಸನಿಕ್, ಇಂಡೋ ಸಾರ್ಸನಿಕ್ ಅಥವಾ ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ಅತಿ ಮುಖ್ಯವಾದಂತಹ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಅವರು ಕಮಾನು ಮತ್ತು ಗುಮ್ಮಟಗಳನ್ನು ಅವರು ನಿರ್ಮಾಣ ಮಾಡ್ತಿದ್ರು ಸ್ನೇಹಿತರೆ. ಪ್ರಶ್ನೆ ಆಲ್ರೆಡಿ ಬಂದಿದೆ, ಹಾಗಾಗಿ ಇದು ಅವನ ಉದ್ದೇಶ ಆಗಿರಲಿಲ್ಲ, ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಉಪಖಂಡದಲ್ಲಿ ಗನ್ ಅಂತಕ್ಕಂಥ ಗನ್ ಪೌಡರ್ ಅಂತಕ್ಕಂಥದ್ದು ಪರಿಚಯ ಮಾಡ್ತಾನೆ. ಸೊ ಈ ಪರಿಚಯವನ್ನು ಒಂದನೇ ಪಾಣಿಪಟ್ ಕದನದಲ್ಲಿ ಅವನು ಪರಿಚಯ ಮಾಡ್ತಾನೆ ಸ್ನೇಹಿತರೆ. ಇದಕ್ಕೊಂದು ಟ್ಯಾಗ್ ಲೈನ್ ಕೊಡ್ತೀನಿ ಸ್ನೇಹಿತರೆ, ಇದು ಉತ್ತರ ಭಾರತದಲ್ಲಿ ಬಾಬರ್ ಮೊಟ್ಟ ಮೊದಲ ಬಾರಿಗೆ ಗನ್ ಪೌಡರನ್ನು ಪರಿಚಯವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗನ್ ಪೌಡರನ್ನು ಪರಿಚಯ ಮಾಡಿದ್ದು ಯಾರು? ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ. ಈ ಪ್ರಶ್ನೆಯನ್ನು ನಿಮಗೆ ಬಿಟ್ಟಿರ್ತೀನಿ, ಇದನ್ನು ಕಾಮೆಂಟಲ್ಲಿ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅದಾನಂತರ ಈ ಪ್ರಶ್ನೆ ಭಾಳ ಮುಖ್ಯವಾದಂಥದ್ದು. ಸೊ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬಂದಿಲ್ಲ, ಯಾವುದೇ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಆಗಿಲ್ಲ. ಹಾಗಾಗಿ ನಿಮಗೆ ಇದನ್ನು ನಾನು ಬಿಡ್ತೀನಿ ಸ್ನೇಹಿತರೆ. ನನ್ನ ಉತ್ತರ ಆಲ್ರೆಡಿ ಹೇಳಿದ್ದೀನಿ, ಮೂರನೇದು. ಹಾಗಾಗಿ ಸೊ ಒಂದು ಪ್ರದೇಶದಲ್ಲಿ ತೈಮೂರಿನ ವಂಶದ ಸ್ಥಾಪನೆಯನ್ನು ಮಾಡೋದು ಇವನ ಉದ್ದೇಶ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೆಕ್ಸ್ಟ್ ಧರ್ಮಾತ್ ಯುದ್ಧ ಈ ಇಬ್ಬರ ಮಧ್ಯೆ ನಡೆಯಿತು. ಮೊದಲು ಇಲ್ಲಿಗೆ ಇದು ಎಲ್ಲಿ ಬರುತ್ತೆ ಈ ಕಾನ್ಸೆಪ್ಟ್ ಅನ್ನೋದು ಕೆಲವರು ಗೊತ್ತಿಲ್ಲ. ಧರ್ಮಾತ್ ಯುದ್ಧವನ್ನ ಸಮರ್ಗರ್ ಯುದ್ಧ ಅಂತ ಕರಿತೀವಿ ಸ್ನೇಹಿತರೆ. ಸಮರ್ಗರ್ ಯುದ್ಧ ಈ ಕೊಟ್ರೆ ನೀವು ಬರೀತಿದ್ರೆ ಸ್ನೇಹಿತರೆ, ಸಮರ್ಗರ್ ಯುದ್ಧ ಅಂತ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅವನು ಹೇಳಿದ ನೋಡಿ, ಧರ್ಮಾತ್ ಯುದ್ಧ ಅಂತ ಕೊಟ್ಟಿದ್ದಾನೆ, ಯು ಪಿ ಎಸ್ ಸಿ ಕ್ವಶನ್ ಸ್ನೇಹಿತರೆ ಇದು. ಈ ಧರ್ಮಾತ್ ಯುದ್ಧ ಎಷ್ಟರಲ್ಲಿ ನಡೀತು ಅಂತ ಹೇಳಿದ್ರೆ 1659 ಏಪ್ರಿಲ್ 15ನೇ ತಾರೀಕು ಈ ಯುದ್ಧ ನಡೀತದೆ. ಸೊ ಈ ಯುದ್ಧ ಯಾರ ಯಾರ ನಡುವೆ ನಡೀತು? ಔರಂಗಜೇಬ್ ಮತ್ತು ದಾರಾ ಶಿಕೋ ಅಂತಕ್ಕಂತಹ ಇಬ್ಬರ ನಡುವೆ ನಡೆದಂತಹ ಒಂದು ಯುದ್ಧ ಸ್ನೇಹಿತರೆ. ಸೊ ಔರಂಗಜೇಬನ ತಂದೆ ಶಹಜಹಾನ್ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಅನಾರೋಗ್ಯಕ್ಕೆ ತುತ್ತಾದ ನಂತರ ಅವನ ಹಿರಿಯ ಮಗನಾದಂತಹ ದಾರಾ ಶಿಕೋ ಅಂತಕ್ಕಂಥವನು ತಾತ್ಕಾಲಿಕವಾಗಿ ಆ ಒಂದು ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ದಕ್ಷಿಣ ಭಾರತದಲ್ಲಿದ್ದಂಥ ಔರಂಗಜೇಬ್ ಏನು ಮಾಡ್ತಾನೆ, ತಂದೆಯ ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ದಕ್ಷಿಣ ಭಾರತದಿಂದ ಓಡೋಗಿ ಏನು ಮಾಡ್ತಾನೆ, ಒಂದು ಆಗ್ರಹವನ್ನು ತಲುಪುತ್ತಾನೆ. ತಲುಪಿದ ಸಂದರ್ಭದಲ್ಲಿ ದಾರಾ ಶಿಕೋ ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ದಾರಾ ಶಿಕೋವನ್ನು ಸಮರ್ಗರ್ ಯುದ್ಧ ಅಥವಾ ಧರ್ಮಾತ್ ಯುದ್ಧದಲ್ಲಿ ಅವನನ್ನು ಸೋಲಿಸ್ತಾನೆ ಸ್ನೇಹಿತರೆ. ಭಾಳ ಮುಖ್ಯವಾದಂಥದ್ದು. ಸೊ ಹಾಗಾಗಿ ದಾರಾ ಶಿಕೋನ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದಾರಾ ಶಿಕೋ ಉಪನಿಷತ್. ಸೊ ಇದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು. ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಉಪನಿಷತ್ತನ್ನು ಅವನು ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಪ್ರಶ್ನೆ ಕೇಳಿದಾನೆ, ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಈ ಇನ್ನೂ ಉಳಿದಂತಹ ಮೂರು ಆಪ್ಷನ್ಗಳ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಮೊಹಮ್ಮದ್ ಗೋರಿ ಹಾಗೂ ಜಯಚಂದ್ರ ಅಥವಾ ಜಯಚಂದ ಅಂತಕ್ಕಂಥವ್ರು, ಈ ಇಬ್ಬರ ನಡುವೆ ನಡೆದಂತಹ ಒಂದು ಕದನ ಏನು? ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ಹಿಂದೆ ನಾವು ಮಾತಾಡಿದ್ವಿ ಮೊಹಮ್ಮದ್ ಗೋರಿ 1ನೇ ತರಂಗ್ ಯುದ್ಧ ಮತ್ತು 2ನೇ ತರಂಗ್ ಯುದ್ಧವನ್ನು ಮಾಡಿದ ನಂತರ ಭಾರತದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ತಾನೆ. ಪ್ರವೇಶವನ್ನು ಪಡ್ಕೊಂಡು ಕನೂಜ್ ಅಂತಕ್ಕಂಥ ಪ್ರದೇಶದ ಮೇಲೆ ಅವನ ದಾಳಿ ಮಾಡ್ತಾನೆ. ಯಾಕೆಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಅವನು ಮುಂದೆ ಹಾಕ್ತಾನೆ. ಹಾಗಾಗಿ ಕನೂಜ್ ಅಂತಕ್ಕಂತಹ ದೇಶದಲ್ಲಿ ಆ ಒಂದು ರಾಜ್ಯದಲ್ಲಿ ಜಯಚಂದ್ರ ಅಂತಕ್ಕಂಥವನು ಆಡಳಿತ ಮಾಡ್ತಾರೆ. ಹಾಗಾಗಿ ಜಯಚಂದ್ರನ ವಿರುದ್ಧ ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧವೇ ಚಾಂದ್ವಾರ ಕದನ ಅಥವಾ ಚಾಂದೇರಿ ಕದನ. ಚಾಂದ್ವಾರ ಕದನ ಮತ್ತೆ ಚಾಂದೇರಿ ಕದನ ಅಂತ ಕರಿತೀವಿ ಸ್ನೇಹಿತರೆ. ಸೊ ಜಯಚಂದ್ರನ ಬಗ್ಗೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಜಯಚಂದ್ರ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ಅಂದರೆ, 3ನೇ ಪೃಥ್ವಿರಾಜ ಚೌಹಾಣ್ ಜಯಚಂದ್ರನ ಮಗಳಾಗಿರ್ತಕ್ಕಂಥವಳು, ಸುಂದರವಾದಂಥ ಮಗಳು ಸ್ನೇಹಿತರೆ. ಸೊ ರೂಪವತಿ, ಲಾವಣ್ಯವತಿ, ನೀವು ಇವತ್ತು ಕ್ಲಿಯೋಪಾತ್ರ ಅಂತ ತಿಳ್ಕೊಬೋದು ಅಥವಾ ಪದ್ಮಾವತಿ ಅಂತ ಹೇಳಬೇಕಾದ್ರೆ ತಿಳ್ಕೊಬೋದು. ಸೊ ಪ್ರಸ್ತುತ ಹೇಳೋದಾದರೆ ಕೆಲವ್ರಿಗೆ ಐಶ್ವರ್ಯರೇ ಇಷ್ಟ ಆಗ್ಬೋದು. ಸೊ ಈಗ ನೋಡೋದಾದರೆ ಈಗಿರ್ತಕ್ಕಂಥದ್ದು ಅಂತ ತಿಳ್ಕೊಳಿಸ್ತೀನಿ.
ಸೊ ಹಾಗಾಗಿ ಈ ಜಯಚಂದ್ರನ ಮಗಳನ್ನು ಅಪಹರಿಸಿದ್ರಿಂದ ಅವನೇನು ಮಾಡ್ತಾರೆ, ಕೋಪಗೊಳ್ತಾನೆ. ಕೋಪಗೊಂಡು ತರೈನ್ ಯುದ್ಧದಲ್ಲಿ ಮೂರನೇ ಪುತ್ರಿರಾಜ ಚೌಹಾಣಿಗೆ ಸಹಾಯವನ್ನು ಮಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ 1194 ಇವರಿಬ್ಬರ ನಡುವೆ ಈ ಚಾಂದ್ವಾರ ಕದನ ಅಥವಾ ಚಾಂದೇರಿ ಕದನ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದರ ಮೂಲಕ ಭಾರತವಾದ ಒಂದು ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೊಹಮ್ಮದ್ ಗೋರಿ ವಿಸ್ತರಣೆಯನ್ನು ಮಾಡ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಆಲ್ರೆಡಿ ಹೇಳಿದ್ದೀನಿ, ಬಾಬರ್ ಮತ್ತು ಅಫ್ಘಾನರ ನಡುವೆ ಮೊದಲನೇ ಪಾಣಿಪತ್ ಕದನ ನಡೀತದೆ 1526 April 21. ನೆಕ್ಸ್ಟ್ ಅದಾದ ನಂತರ ಅಹಮದ್ ಶಾ ದುರಾನಿ. ಸೊ ಅಹಮದ್ ಶಾ ಅಬ್ದಾಲಿ ಅಲ್ಲ ಸ್ನೇಹಿತರೆ, ಅಹಮದ್ ಶಾ ದುರಾನಿ. ಯಾರು ಈ ದುರಾನಿ ಅಂದರೆ, ಅಫ್ಘಾನಿಸ್ತಾನದಲ್ಲಿ ದುರಾನಿ ಮನೆತನದ ಸ್ಥಾಪಕ ಸ್ನೇಹಿತರೆ ಇವನು. ಅಫ್ಘಾನಿಸ್ತಾನದಲ್ಲಿ ದುರಾನಿ ಮನೆತನದ ಸ್ಥಾಪಕ ಅಹಮದ್ ಶಾ ಅಬ್ದಾಲಿ ಸ್ನೇಹಿತರೆ. ಇದು ಈ ಪ್ರಶ್ನೆಗೆ ಇರತಕ್ಕಂತಹ ಒಂದು ವಿವರಣೆ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನೋಡೋಣ, ಕೊನೆಯದಾದಂತಹ ಪ್ರಶ್ನೆ, ಬಹಳ ಸರಳವಾಗಿ ಮತ್ತೆ ಇರತಕ್ಕಂತಹ ಪ್ರಶ್ನೆ. ಯಾವ ರಾಜನ ಕಾಲದಲ್ಲಿ ಮಂಗೋಲರು ಚೆಂಗೇಸ್ ಖಾನ್ ನೇತೃತ್ವದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದರು? ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ, ಇಲ್ತಮಶ್ ಅಂತಕ್ಕಂಥವನ ಒಂದು ಆಡಳಿತದ ಅವಧಿಯಲ್ಲಿ ದಾಳಿ ಮಾಡ್ತಾರೆ. ಹಾಗಾಗಿ 1221 ಈ ದಾಳಿ ಆಗುತ್ತೆ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥ. ಹಾಗಾಗಿ ಈ ದಾಳಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಂಗೋಲರು ಯಾರು? ಸೊ ಮಂಗೋಲಿಯರು ಮಧ್ಯ ಏಷ್ಯಾದಿಂದ ಲೂಟಿಕೋರರು ಸ್ನೇಹಿತರೆ, ಸುಲಿಗೆಕೋರರು, ಜೊತೆಗೆ ಇಸ್ಲಾಂ ಧರ್ಮದವರೇ. ಆದರೂ ಕೂಡ ಅವ್ರೇನು ಮಾಡ್ತಾರೆ, ತಮ್ಮ ಲೂಟಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಮಂಗೋಲರು ಅವಾಗವಾಗ ದೆಹಲಿಯ ಮೇಲೆ ದಾಳಿ ಮಾಡ್ತಾರೆ. ಯಾಕಂದರೆ ದೆಹಲಿಯನ್ನು ನಾವು ಎರಡನೇ ಬಾಗ್ದಾದ್ ಅಂತ ಕರಿತೀವಿ, ಅತಿ ಶ್ರೀಮಂತವಾದಂಥ ರಾಜ್ಯ ಆಗಿತ್ತು. ಹಾಗಾಗಿ ಆ ಒಂದು ಸಂಪತ್ತನ್ನು ಲೂಟಿ ಮಾಡುವ ಸಲುವಾಗಿ ಅವರು ದಾಳಿಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಸೊ ಬಲ್ಬನ್ ಬಗ್ಗೆ ನಾವು ನೋಡೋದಾದರೆ, ಒಂದಷ್ಟು ಇಲಾಖೆಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಸೊ ಇಲಾಖೆಯಲ್ಲಿ ಬಲ್ಬನ್ನ ಒಂದು ಆಡಳಿತದ ಅವಧಿಯಲ್ಲಿ ಒಂದು ಇಲಾಖೆ ಸ್ಥಾಪನೆ ಆಗುತ್ತೆ, ದಿವಾನ್ ಇ ಆರಿಜ್. ಸೊ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ದಿವಾನ್ ಇ ಆರಿಜ್ ಅಂತಕ್ಕಂತಹ ಒಂದು ಇಲಾಖೆಯನ್ನು, ಸೈನಿಕ ಇಲಾಖೆ ಸ್ನೇಹಿತರೆ ಇದು. ಈ ಸೈನಿಕ ಇಲಾಖೆಯನ್ನು ಇವನ ಆಡಳಿತದಲ್ಲಿ ಬಲ್ಬನ್ ಸ್ಥಾಪನೆ ಮಾಡ್ತಾನೆ. ಅದಾದ ನಂತರ ಫಿರೋಜ್ ಶಾ ತುಘಲಕ್ ಇವನ ಆಡಳಿತದ ಅವಧಿಯಲ್ಲಿ ದಿವಾನ್ ಇ ಬಂದಿಗಾನ್. ಬಂದಿಗಾನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದಿವಾನ್ ಇ ಬಂದಿಗಾನ್ ಬಹಳ ಮುಖ್ಯವಾಗಿ ಗುಲಾಮರ ಇಲಾಖೆ ಸ್ನೇಹಿತರೆ, ಗುಲಾಮರ ಇಲಾಖೆ. ಅದೇ ರೀತಿಯಾಗಿ ದೀನ ದಲಿತರಿಗೆ ಸಹಾಯವನ್ನು ಮಾಡುವ ಸಲುವಾಗಿ ಫಿರೋಜ್ ಶಾ ಮತ್ತೊಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ, ಅದು ದಿವಾನ್ ಇ ಕೈರತ್. ದಿವಾನ್ ಇ ಕೈರತ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಧಾರ್ಮಿಕ ಇಲಾಖೆ, ಧಾರ್ಮಿಕ ಇಲಾಖೆ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿದೆ. ಸೊ ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊಹಮ್ಮದ್ ಬಿನ್ ತೊಗಲಕ್ಕೂ ಕೂಡ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊಹಮ್ಮದ್ ಬಿನ್ ತೊಗಲಕ್, ದಿವಾನ್ ಇ ಕೋಹಿ. ದಿವಾನ್ ಇ ಕೋಹಿ. ಸೊ ಕೃಷಿ ಇಲಾಖೆ ಸ್ನೇಹಿತರೆ ಇದು, ಕೃಷಿ ಇಲಾಖೆ. ಸೊ ಇದನ್ನು ಸ್ಥಾಪನೆ ಮಾಡಿದಂಥವನು ಮೊಹಮ್ಮದ್ ಬಿನ್ ತೊಗಲಕ್. ಯಾಕೆ ಇದನ್ನು ಸ್ಥಾಪನೆ ಮಾಡಿದ ಅನ್ನೋದು ಕೂಡ ಮುಖ್ಯ ಸ್ನೇಹಿತರೆ. ದೋಬ್ ಪ್ರದೇಶದ ಮೇಲಿನ ತೆರಿಗೆಯನ್ನು ಹೆಚ್ಚಿಸಿದ್ರ ವಿರುದ್ಧ, ದೋಬ್ ಪ್ರದೇಶದ ಮೇಲಿನ ತೆರಿಗೆಯನ್ನು ಯಾವಾಗ ಎಚ್ಚರಿಕೆ ಮಾಡ್ತಾನೋ, ಆ ದೋಬ್ ಪ್ರದೇಶದಲ್ಲಿರ್ತಕ್ಕಂಥ ಜನರು ಸೊ ಕೃಷಿಯನ್ನು ಮಾಡುವ ಬದಲಾಗಿ ಅಲ್ಲಿ ಮರಗಿಡಗಳನ್ನು ಬೆಳೆಸ್ತಾರೆ ಸ್ನೇಹಿತರೆ. ಯಾಕೆಂದರೆ ಕೃಷಿಯನ್ನು ತೆರಿಗೆಯನ್ನು ಕಟ್ಟೋದಕ್ಕಿಂತ ಮರಗಳನ್ನು ಬೆಳೆಸಿರೋದೇ ಒಳ್ಳೆಯದು ಅಂತೇಳಿ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಬರಗಾಲ ಅಂತಕ್ಕಂಥದ್ದು ಬರುತ್ತೆ, ಹಾಗಾಗಿ ಮತ್ತೆ ಅವನು ಹೆಚ್ಚೆತ್ಕೊಂಡ. ಸೊ ಈಗ ನಾನು ದೋಹ ಪ್ರದೇಶದ ಮೇಲಿನ ಇದನ್ನು ತೆರಿಗೆಯನ್ನು ಹೆಚ್ಚು ಮಾಡುವ ಬದಲಾಗಿ ಸೊ ಅದನ್ನು ವಾಪಸ್ ತೊಗೊಳ್ತಾನೆ ತೆರಿಗೆಯನ್ನು. ಹಾಗಾಗಿ ಅಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೆ ಮುಂದಾಗ್ತಾನೆ. ಹಾಗಾಗಿ ದಿವಾನ್ ಈ ಕೊಯಿ ಅಂತಕ್ಕಂತಹ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಅವನ್ನ ನಾವು ಹೇಳ್ತಾ ಇರತಕ್ಕಂಥದ್ದು ಅವನೊಬ್ಬ ಹುಚ್ಚು ದೊರೆ ಅಂತೀವಿ. ಹಾಗಾಗಿ ಅವನು ವಿರುದ್ಧ, ಅವನ ಆಲೋಚನೆಗಳು ಎಲ್ಲವೂ ಕೂಡ ಸೊ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಆ ಆಲೋಚನೆಗಳು ಇಟ್ಟುಕ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ಅವನನ್ನು ನಾವು ವೈರುಧ್ಯಗಳ ಮಿಶ್ರಣ ಅಂತ ಕರಿತೀವಿ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋದೋ ಸ್ನೇಹಿತರೆ. ಸೊ ಮುಂದಿನ ತರಗತಿಯಲ್ಲಿ ಸೊ ಇನ್ನೂ ಹೆಚ್ಚಿನದಾದಂತಹ ಒಂದು ವಿಡಿಯೋಗಳನ್ನು ಮಾಡ್ತೀವಿ. ಸೊ ನಿಮ್ಮ ಒಂದು ಲೈಕ್,
ಮತ್ತು ಶೇರ್ ಹಾಗೆ ಇರತಕ್ಕಂಥ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮ್ಮನ್ನು ಹರಿಸಿ ಅಂತ ಕೇಳ್ತಾ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.